ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ವಾಸ್ತು ಬಗ್ಗೆ ನಿನ್ನೆ ಮಾತಾಡಿದೆ, ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತೇನೆ. ಓಕೆ, ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಾಸ್ತು ತುಂಬ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸಾಗಿ ಕೆಲಸ ಮಾಡುವಂಥದ್ದು. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ ವಾಸ್ತುಗೆ. ವಿಶೇಷವಾಗಿ ಮನೆಯಲ್ಲಿ ವಾಸ್ತು ಇಂಬ್ಯಾಲೆನ್ಸ್ ಆಗಿದರೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಪ್ರಾಬ್ಲಮನ್ನು ಅನುಭವಿಸಬೇಕಾಗುತ್ತೆ. ಇದು ನನ್ನ ಒಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇನೆ. 10 ವರ್ಷದಿಂದ ವಾಸ್ತು ಮಾಡ್ತಾ ಇದ್ದೇನೆ ನಾನು. ಸೊ 10 ವರ್ಷದಿಂದ ಕೂಡ ಅದನ್ನು ನೋಡ್ತಾ ಇದ್ದೇನೆ ಯಾವ ರೀತಿಯೆಲ್ಲ ತೊಂದರೆ ಕೊಡ್ತದೆ ವಾಸ್ತು ಸರಿ ಇಲ್ಲ ಅಂದರೆ. ಅಲ್ಲೂ ನಾವೇನು ಮಾಡಿರ್ತೇವೆ ಅಂತ, ಮನೆ ಕಟ್ಟಬೇಕಾದ್ರೆ ನಾರ್ಮಲಾಗಿ ವಾಸ್ತನ್ನು ಪ್ರಿಪೇರ್ ಮಾಡಿರ್ತೇವೆ. ಎಲ್ಲೊಂದು ಕಡೆ ಈಶಾನ್ಯದಲ್ಲಿ ದೇವ್ರ ಕೋಣೆ ಬರಬೇಕು, ಆಗ್ನೇಯದಲ್ಲಿ ಅಡುಗೆ ಕೋಣೆ ಬರಬೇಕು, ನೈಋತ್ಯದಲ್ಲಿ ಬೆಡ್ರೂಮ್ ಬರಬೇಕು, ಅಲ್ವಾ ವಾಯುವ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರಬೇಕು. ಈ ರೀತಿಯಾಗಿ ಒಂದು ನಾರ್ಮಲ್ ನಿಯಮ, ಒಂದು ಸಾಮಾನ್ಯ ನಿಯಮವನ್ನು ಇಟ್ಕೊಂಡು ಹೋಗ್ತಾ ಇರ್ತೇವೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕಂಪಾಸನ್ನು ಇಟ್ಟು ದಿಕ್ಕು ನೋಡುವಂಥ ಕೆಲಸವನ್ನು ಮಾಡುವುದಿಲ್ಲ ನಾವು. ನಮಗೆ ಗೊತ್ತಿರೋದಿಲ್ಲ ದಿಕ್ಕು ಎಲ್ಲಿಂದ ಎಲ್ಲಿಗೆ ಟಿಲ್ಟ್ ಆಗಿರ್ತದೆ ಅಂತ ಒಂದಾದು. ಇನ್ನೊಂದು, ಅಲ್ಲಿ ಉಪಯೋಗ ಮಾಡುವಂಥ ಕಲರ್ಸ್ ಇರ್ಬೋದು, ಅಥವಾ ಅದನ್ನು ಎಲ್ಲೆಲ್ಲೆಲ್ಲ ಝೋನನ್ನು ಕಟ್ ಮಾಡ್ಕೊಂಡಿರ್ತೀರ ಅದು ಇರ್ಬೋದು, ಅಥವಾ ಎಲ್ಲೆಲ್ಲ ಟಾಯ್ಲೆಟ್ ಬಾತ್ರೂಮ್ ಕೊಡ್ತೀರಾ, ಎಲ್ಲಿ ನೀವು ಒಂದು ಬಾಗಿಲನ್ನು ಕೊಡ್ತೀರಾ, ಅದರಲ್ಲೂ ಕೂಡ ಕಲರ್ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ. ಕಲರ್, ಕೆಲವರು ಬೇರೆ ಬೇರೆ ಕಲರನ್ನು ಹಾಕಿರ್ತಾರೆ, ಸೊ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅದು. ಬೇರೆ ಬೇರೆ ಕಲರನ್ನು ಹಾಕ್ಕೊಳ್ಳುವಂತಿಲ್ಲ, ಜಾತಕ ನೋಡಿ ಹಾಕ್ಕೊಳ್ಬೋದು, ಆ ಮಾತು ಬೇರೆ. ಎಲ್ಲೊಂದು ಕಡೆ ಜಾತಕದಲ್ಲಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಝೋನ್ಗೆ ಎಷ್ಟೆಷ್ಟು ಎನರ್ಜಿ ಹೋಗ್ತಾ ಉಂಟು ಅಂತ ತಿಳಿದುಕೊಂಡ ನಂತರ ನಿಮಗೆ ಕಲರಲ್ಲಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಜಾತಕವನ್ನು ನೋಡಿ ಕೂಡ ಕೆಲವೊಂದು ಬಾರಿ ನೀವು ಮಾಡ್ಕೊಳ್ಬೋದು. ಬಟ್ ಏನೇ ಇದ್ದರೂ ಕೂಡ ಕಲರ್ ಕೂಡ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ಕೆಲವೊಂದು ಬಾರಿ ನಿಮ್ಮ ಬಾಗಿಲೇ ನಿಮಗೆ ಸರಿ ಇರುವುದಿಲ್ಲ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ. ಕೆಲವೊಮ್ಮೆ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟನ್ನು ನಿರ್ಮಾಣ ಮಾಡಿರುವಂಥದ್ದು, ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಪಿಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದು, ಬಾತ್ರೂಮನ್ನು ನಿರ್ಮಾಣ ಮಾಡಿರುವಂಥದ್ದು ಕೂಡ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಹೇಳ್ತೇನೆ ಅಲ್ವಾ. ಸೊ ವಾಸ್ತುವಿನಲ್ಲಿ ಅದು ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಅಷ್ಟು ಸುಲಭದಲ್ಲಿ ಅಂತೂ ಖಂಡಿತ ಗೊತ್ತಾಗೋದಿಲ್ಲ. ತುಂಬ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂತ ಅನಿವಾರ್ಯತೆ ಇರ್ತದೆ ಅಲ್ವಾ. ಒಂದು ವೇಳೆ ನಿಮಗೆ ಸಮಸ್ಯೆಗಳಿಂದ ಮುಕ್ತಿನೇ ಸಿಗ್ತಾ ಇಲ್ಲ, ನಿರಂತರ ಸಮಸ್ಯೆಗಳು ಯಾವುದೋ ಒಂದು ವಿಚಾರದಲ್ಲಿ ನಿರಂತರ ಸಮಸ್ಯೆಗಳು ಬರ್ತಾ ಇವೆ ಅಂತಾದರೆ ನಿಮ್ಮ ಮನೆಯಲ್ಲಿ ಎಲ್ಲೊಂದು ಕಡೆ ವಾಸ್ತು ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಅದು 100% ಅದೇ. ಯಾಕಂದರೆ ನೀವು ಮನೆಯಿಂದಲೇ ಒಂದು ಎನರ್ಜಿಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಮನೆ ಎನರ್ಜಿಸ್ ಚೆನ್ನಾಗಿದೆ, ನೀವು ಹೋದಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ಬೋದು. ಮನೆ ಎನರ್ಜಿನೇ ಚೆನ್ನಾಗಿಲ್ಲ, ಹೋದಂಥ ಕೆಲಸ ಕಾರ್ಯಗಳು ಫೇಲ್ಯೂರ್ ಆಗ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಮನೆಯಿಂದಲೇ ನೀವು ಆ ಶಕ್ತಿಯನ್ನು ಪಡ್ಕೊಂಡು ಹೋಗಬೇಕಂತ ಅನಿವಾರ್ಯತೆ ನಮ್ಮ ಪಾಲಿಗೆಂದು ಖಂಡಿತ ಇದ್ದೇ ಇರ್ತದೆ. ಬಾಡಿಗೆ ಮನೆ ಇರಲಿ, ಓನ್ ಮನೆ ಇರಲಿ, ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ವಾಸ್ತುವನ್ನು ಆದಷ್ಟು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಅತ್ಯುತ್ತಮ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ನಿಮಗೆ. ಓಕೆ, ಸೊ ನಿನ್ನೇನು ಹೇಳಿದೆ ನಿಮಗೆ, ಯಾವುದೋ ಒಂದು ಬಾಡಿಗೆ ಮನೆ ಕೆಲವರಿಗೆ ಫೇವರೇಬಲಾಗಿ ಕೆಲಸ ಮಾಡುತ್ತೆ. ಈಗ ಒಬ್ಬ ವ್ಯಕ್ತಿಗೆ ತುಂಬ ಫೇವರೇಬಲಾಗಿ ಕೆಲಸ ಮಾಡ್ತು, ಆತ ಮನೆ ಮಾಡ್ಕೊಂಡ, ಇನ್ನೇನು ಉದ್ಯೋಗ ಮಾಡ್ಕೊಂಡ, ತುಂಬ ಫೇವರೇಬಲ್ ಆಯಿತು, ಬಟ್ ಆತ ಹೊರಟೋದ, ಇನ್ನೊಬ್ಬ ಅದೇ ಬಾಡಿಗೆಗೆ ಮನೆಗೆ ಬಂದ, ಬಟ್ ಇದ್ದದನ್ನೆಲ್ಲ ಕಳ್ಕೊಂಬಿಟ್ಟ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಯಾಕೆ ಹೀಗೆ ಅಲ್ವೋ, ಯಾಕೆ ಹೀಗೆ ಆಗುತ್ತೆ? ಒಂದೇ ಥರದ ವಾಸ್ತು ಇಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಕ್ಕಪಕ್ಕ ಕೆಲಸ ಮಾಡುತ್ತೆ. ಖಂಡಿತ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಸುದರ್ಶನ್ ಅಂತ ಸರ್, ಪುತ್ತೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ತಿಳ್ಕೊಬೇಕು. ನಿಮ್ಮ ಹುಟ್ಟಿದ ದಿನಾಂಕ? 4/9. ಓಕೆ. 1990. ಓಕೆ. ಬೆಳಿಗ್ಗೆ 10:15. ಹುಟ್ಟಿದ್ದೆಲ್ಲಿ ಸರ್? ಮಂಗಳೂರಲ್ಲಿ. ಮಂಗಳೂರಲ್ಲಿ, ಓಕೆ. ನಿಮ್ಮ ಜಾತಕ ಬಂದು ಧನಿಷ್ಠ ನಕ್ಷತ್ರನ? ಹೌದು ಸರ್, ಕುಂಭ. ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಅಲ್ವಾ? ಹೌದು. 30 ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಈಗ ಅಲ್ವಾ? ಹೌದು. 30 ರನ್ನಿಂಗ್ ಆಗಬೇಕಾದ್ರೆ 6ನೇ ಮನೆ ಅಲ್ವಾ, 6ನೇ ಮನೆ ಅಧಿಪತಿ ದಶಮದಲ್ಲಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಅದರ ಜೊತೆಗೆ ಧನಾಧಿಪತಿ ಬಂದು ಅಷ್ಟಮದಲ್ಲಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಎರಡೆರಡು ಇಂಡಿಕೇಷನ್ ಬರ್ತಾ ಉಂಟು ಸರ್. ಒಂದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಿರೋಂಥ ಇಂಡಿಕೇಷನ್ ಇದೆ. ಅದ್ರ ಜೊತೆಗೆ ನೋಡಿ, ಹಣ ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಉಂಟು ಸರ್. ಬಿ ಕೇರ್ಫುಲ್, ಯಾರಿಗೂ ಹಣ ಕೊಡಲಿಕ್ಕೆ ಅಂತ ಹೋಗಬೇಡಿ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಶ್ನೆಗಳಿರ್ತವೆ. ನಿಮ್ಮದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ವಿಶೇಷ ರೀತಿಯಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು, ಹಣಕಾಸಿನ ವಿಚಾರಗಳು ರಿಫ್ಲೆಕ್ಟ್ ಆಗ್ತಾ ಉಂಟು. ಸೊ ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ಸರ್, ನನಗೆ ಮನೆ ಬಗ್ಗೆ ತಿಳ್ಕೊಳ್ಬೇಕಿತ್ತು ಸರ್. ಮನೆ ಬಗ್ಗೆ ಈಗ ಬರ್ತಾ ಇಲ್ಲ ಸರ್ ಇದರಲ್ಲಿ, ಈ ಪ್ರಶ್ನೆಯಲ್ಲಿ. 30ನೇ ವರ್ಷದಲ್ಲಿ ಮನೆಯ ಬಗ್ಗೆ ಯಾವುದೇ ಕಾರಣ ಕೂಡ ಪ್ರಶ್ನೆ ಬರ್ತಾ ಇಲ್ಲ. ಮನೆ ಬಗ್ಗೆ ಇಲ್ಲ ಅಂತ ಹೇಳ್ತೀನಿ ಸರ್. ನೀವು ಯಾವುದೇ ಪ್ರಯತ್ನ ಕೂಡ ಮನೆ ಬಗ್ಗೆ ನೀವು ಮಾಡಿದರೂ ಕೂಡ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾವಾಗ ಆಗುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. 31 ಸ್ಟಾರ್ಟ್ ಆಗಬೇಕು ಸರ್. ಓಕೆನಾ? ಓಕೆ. ಮನೆ ಬಗ್ಗೆ ನೀವು ಮನೆ ಮಾಡ್ತೀರಾ, ರಿಪೇರಿ ಮಾಡ್ತೀರಾ, ಮಾರ್ತೀರಾ, ಏನು ಬೇಕಾದರೂ ಮಾಡಿ, ಬಟ್ 31 ಸ್ಟಾರ್ಟ್ ಆಗಬೇಕು. 31 ಸ್ಟಾರ್ಟ್ ಆದ ನಂತರನೇ ನೀವು ಮನೆ ಬಗ್ಗೆ ಹೋಗ್ತೀರಂತ ಇಂಡಿಕೇಷನ್ ಅಂತೂ ಖಂಡಿತ ಹೋಗಿಯೇ ಹೋಗ್ತೀರಾ. ಬಟ್ ಇಲ್ಲೇನಾಗುತ್ತೆ ಅಂದರೆ, ಧನಾಧಿಪತಿ ಯಾರು, ಧನಾಧಿಪತಿ ಬಂದು
ಕುಜ ಕುಜ ಏನು ಮಾಡ್ತಾನೆ, ವೃಶ್ಚಿಕ ರಾಶಿಯಿಂದ ಇಲ್ಲಿ ಅಷ್ಟಮ ವೃಷಭ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ಹಣ ವ್ಯಯವಾಗುತ್ತೆ ಅಥವಾ ಯಾರಿಗಾದರೂ ಕುಟುಂಬದವರಿಗೆ ಕೊಟ್ಟರೆ ಹಣವನ್ನು ಅವರು ನಿಮಗೆ ಕೊಡದೆ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು. ಈ ಘಟನೆ ಬರುವ ಸೆಪ್ಟೆಂಬರ್ನೊಳಗಡೆ ಘಟಿಸುತ್ತೆ ಸರ್. ಓಕೆನಾ? ಓಕೆ. ಸೊ ಅದಕ್ಕೋಸ್ಕರ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ. ಹಣವನ್ನು ಕೊಡಬೇಕಾದ್ರೂ ಕೂಡ ಏನಾದರೂ ನೋಡಿ, ನಿಮಗೆ ಸಹಾಯ ಮಾಡಿದ್ರೆ ಮಾಡ್ಬೋದು, ಬಟ್ ಸುಮ್ಮ ಸುಮ್ಮನೆ ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಅದರ ಜೊತೆಗೆ ಏನಾಗುತ್ತೆ, ಗುರು ಕೆಲಸ ಮಾಡ್ತಾ ಇದ್ದಾನೆ. ಗುರು ಬಂದು ಆರನೇ ಮನೆ ಅಧಿಪತಿ, ಆರನೇ ಮನೆ ಅಧಿಪತಿಯಲ್ಲಿದ್ದಾನೆ, ದಶಮದಲ್ಲಿ ಬಂದು ಕೇತು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾಲೆಜನ್ನು ಗೈನ್ ಮಾಡ್ಬೋದು ನೀವು, ಪರವಾಗಿಲ್ಲ, ನಾಲೆಜ್ ಬರುತ್ತೆ ನಿಮ್ಮ ಪಾಲಿಗೆ, ಏನಾದರೂ ಕಲಿಬೇಕಾದ್ರೆ ನೀವು ಕಲಿಬೋದು ಅಂತ ಹೇಳಿದ್ದಾನೆ. ಬಟ್ ಇಲ್ಲೇನಾಗುತ್ತೆ ಅಂದರೆ, ಆ ಕೇತು ಜೊತೆಗೆ ಸೇರಿಕೊಂಡು ರಾಹು ಅದನ್ನು ನೋಡ್ತಾ ಇದ್ದಾನೆ. ಇಲ್ಲಿ ಕೂಡ ಹಾಗೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್. ಇದರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತೇನೆ. ಬಾಕಿ ವಿಚಾರಗಳು ಪರವಾಗಿಲ್ಲ ಸರ್. ಮನೆ ವಿಚಾರದಲ್ಲಿ ಹೋಗಬೇಕಾದ್ರೆ 31 ಸ್ಟಾರ್ಟ್ ಆಗಬೇಕು. 31 ಮತ್ತು 32 ಇದು ಎರಡು ವರ್ಷಗಳು ಕೂಡ ಮನೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥ ಒಂದು ವರ್ಷ ಸರ್. ಖಂಡಿತ ಒಳ್ಳೆಯದಾಗುತ್ತೆ ಆ ಮೂಮೆಂಟಲ್ಲಿ. ಓಕೆನಾ? ಓಕೆ ಸರ್. ಓಕೆ, ಒಳ್ಳೆಯದಾಗಲಿ ಸರ್. ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಬಂದ್ಬೇಡ. ಸೊ ಯಾಕೆ ಹಾಗೆ ಆಗುತ್ತೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾನು ಈಗ ಒಂದು ಬಾಡಿಗೆ ಮನೆ ಇತ್ತು, ಆ ಬಾಡಿಗೆ ಮನೆಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದರು ಅಂತ ಇಟ್ಕೊಳ್ಳೋಣ. ಓಕೆ, ನಾವು ಒಬ್ಬ ಡಾಕ್ಟ್ರ್ ಇದ್ದರು, ಆ ಡಾಕ್ಟ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕ್ಲೈಂಟ್ಸ್ ಬಂದರು, ಅವ್ರ ಹಣ ಸಂಪಾದನೆ ಕೂಡ ಮಾಡಿದರು, ಮನೆಗೂ ಮಾಡಿದರು, ಅವ್ರು ಅಲ್ಲಿಂದ ಹೊರಟೋದ್ರು. ಓಕೆನಾ? ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದುಬಿಟ್ಟ ಅಲ್ಲಿಗೆ. ಓಕೆ, ಒಬ್ಬ ಯಾರು ಬಂದ, ಬಿಸ್ನೆಸ್ ಮ್ಯಾನ್ ಬಂದುಬಿಟ್ಟ, ಯಾವುದೋ ಒಂದು ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾನೆ, ಬಟ್ ಬಿಸ್ನೆಸ್ಸಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ ಅಂತ, ಯಾವುದು ಕೂಡ ಇರೋದಿಲ್ಲ. ಓಕೆ, ಡಾಕ್ಟ್ರಿಗೆ ಆ ಮನೆ ಫೇವರೇಬಲ್ ಆಯಿತು, ಬಿಸ್ನೆಸ್ ಮ್ಯಾನ್ಗೆ ಆ ಮನೆ ಫೇವರೇಬಲ್ ಆಗಿಲ್ಲ, ಎಲ್ಲವನ್ನು ಕಳ್ಕೊಂಡ್ಬಿಡಿ. ಯಾಕೆ ಹೀಗೆ ಅಲ್ವಾ, ಯಾಕೆಂದರೆ ಮನೆಯಲ್ಲಿ ಏನಿರ್ತದೆ ಅಂದರೆ, ವಿಶೇಷವಾಗಿ 16 ಝೋನ್ಗಳಿರ್ತವೆ, ಅದರಲ್ಲಿ 4 ದಿಕ್ಕುಗಳು ವಿಶೇಷ ರೀತಿಯಲ್ಲಿ, ಆನಂತರ ವಿದಿಕ್ಕು, ಆನಂತರ ಮತ್ತೆ ಅದರ ವಿದಿಕ್ಕು. ಓಕೆ, ಸೊ ಒಟ್ಟಿಗೆ 8x2 16 ಒಟ್ಟಿಗೆ ಟೋಟಲಿಗೆ 16 ಝೋನ್ ಇರ್ತದೆ. 16 ಝೋನ್ನ ಬಗ್ಗೆ ನಿಮಗೆ ತುಂಬ ಬಾರಿ ಮಾತಾಡಿದ್ದೆ ನಾನು. ಈ 16 ಝೋನಲ್ಲಿ ಯಾವಾಗ ಆ ಮನೆಯಲ್ಲಿ ಡಾಕ್ಟ್ರ್ ಇದ್ದರು, ಆ ಮೂಮೆಂಟಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಉತ್ತರದ ಈಶಾನ್ಯ ಭಾಗ ತುಂಬ ಚೆನ್ನಾಗಿತ್ತು ಆ ಮನೆಯಲ್ಲಿ. ಉತ್ತರದ ಈಶಾನ್ಯ ಭಾಗ ಯಾರಿಗೆ ಅದು ಕೆಲಸ ಮಾಡುತ್ತೆ, ಹೀಲಿಂಗ್ ಮಾಡುವವರಿಗೆ, ಡಾಕ್ಟ್ರಿಗೆ, ಹೀಲಿಂಗ್ ಮಾಡುವವರಿಗೆ ಉತ್ತರದ ಈಶಾನ್ಯ ಭಾಗ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಉತ್ತರದ ಈಶಾನ್ಯದ ಭಾಗ ಚೆನ್ನಾಗಿತ್ತು ಅವರಿಗೆ, ಅದಕ್ಕೋಸ್ಕರ ಏನಾಯಿತು, ಅವರ ಡಾಕ್ಟರ್ ವೃತ್ತಿಯಲ್ಲಿ ಅವರಿಗೆ ವಿಶೇಷವಾದ ಒಂದು ಸ್ವಲ್ಪ ಪ್ರಯತ್ನದಿಂದಲೇ ವಿಶೇಷ ರೀತಿಯಲ್ಲಿ ಅವರಿಗೆ ಫಲಿತಾಂಶ ಸಿಕ್ಕಿಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡಿದೆ. ಯಾಕಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಆ ಮನೆಯಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಫೇವರೇಬಲ್ ಆಗಿತ್ತು, ಹೀಲಿಂಗ್ ಪವರ್ ತುಂಬ ಚೆನ್ನಾಗಿತ್ತು, ಡಾಕ್ಟ್ರಿಗೆ ಸಂಬಂಧಪಟ್ಟಂತೆ ಆ ಝೋನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು. ಅದಕ್ಕೋಸ್ಕರ ಅವರು ವಿಶೇಷ ರೀತಿಯಲ್ಲಿ ಒಂದು ಫಲಾಫಲಗಳನ್ನು ಪಡ್ಕೊಂಡ್ಬಿಟ್ರು. ಅದಕ್ಕೋಸ್ಕರ ಅವರಿಗೆ ವೃದ್ಧಿ ಆಯಿತು ಅವರಿಗೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದೇ ಒಬ್ಬ ವ್ಯಾಪಾರಿ ಬಂದ್ಬಿಟ್ಟ ಅಲ್ಲಿಗೆ. ವ್ಯಾಪಾರಿಗೆ ಯಾವ ಝೋನ್ ಬೇಕು? ನಾರ್ತ್ ಝೋನ್ ಬೇಕು, ಉತ್ತರದ ಝೋನ್ ಬೇಕು. ಯಾವುದು? ಉತ್ತರ. ಉತ್ತರ ಅಂದರೆ ಎಲ್ಲಿ ಬರ್ತದೆ? ಈಶಾನ್ಯ ಮತ್ತು ವಾಯುವ್ಯದ ಮಧ್ಯದ ಭಾಗ. ಉತ್ತರದ ಝೋನ್ ಸರಿ ಇರಬೇಕು. ಆ ಮನೆಯಲ್ಲಿ ಉತ್ತರದ ಝೋನ್ ಸರಿ ಇಲ್ಲ, ಉತ್ತರದ ಝೋನ್ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ. ಈಗೇನಾಗುತ್ತೆ, ವ್ಯಾಪಾರಿ ಬಂದುಬಿಟ್ರೆ ಅಲ್ಲಿ ಪಡೆ ತಿನ್ನಬೇಕಾಗುತ್ತೆ, ಆಗುವುದಿಲ್ಲ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬರಿಗೂ ಕೂಡ ಅವರವರ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ಅವರವರ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಆಯಾ ಝೋನ್ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ಆತ ಲೈಫಲ್ಲಿ ಉನ್ನತಿಯನ್ನು ಪಡೆಯಬಲ್ಲ, ಇಲ್ಲಾಂದರೆ ಆಗುವುದಿಲ್ಲ. ಒಂದು ವೇಳೆ ನೀವು ಡಾಕ್ಟರ್ ಕಲ್ತಿದ್ದೀರಾ ಅಂತ ಇಟ್ಕೊಳ್ಳೋಣ, ಅಥವಾ ಕಲಿಬೇಕು ಅಂತ ಇಟ್ಕೊಳ್ಳೋಣ, ನಿಮಗೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಕ್ಲಿಯರ್ ಇರಲೇಬೇಕಾಗುತ್ತೆ. ಅಥವಾ ಯಾವುದೇ ಒಂದು ಹೀಲಿಂಗ್ ಪ್ರೊಫೆಷನ್ ಮಾಡೋದಾದ್ರೂ ಕೂಡ ಯಾರಿಗಾದರೂ ನೀವು ಸಲಹೆ ಸೂಚನೆಯನ್ನು ಕೊಡ್ತೀರಾ, ಹೀಲಿಂಗ್ ಮಾಡ್ತೀರಾ, ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೀರಾ, ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅದು ಕ್ಲಾರಿಟಿಯ ಜಾಗ, ತುಂಬ ಕ್ಲಾರಿಟಿಯ ಜಾಗ, ಆನಂತರ ಇಮ್ಯುನಿಟಿಯ ಜಾಗ ಮತ್ತು ಹೆಲ್ತಿಗೆ ಸಂಬಂಧಪಟ್ಟಂಥ ಜಾಗ. ಆ ಜಾಗ ಕ್ಲಿಯರ್ ಆಗಿದ್ರೇ ನೀವು ಯಾರಿಗಾದರೂ ಸೊಲ್ಯೂಷನ್ ಕೊಡ್ಬೋದು, ಯಾರ ಸಮಸ್ಯೆ ಏನಾದರೂ ಪರಿಹಾರ ಮಾಡ್ಬೋದು, ಅನ್ಯಥಾ ಆಗುವುದಿಲ್ಲ ಅಂತ ಹೇಳ್ತೇನೆ. ಒಂದು ವೇಳೆ ಅದು ಝೋನ್ ತುಂಬಾ ಡಿಸ್ಟರ್ಬೆನ್ಸ್ ಉಂಟು, ಅಲ್ಲಿ ಟಾಯ್ಲೆಟ್ ಬಂದುಬಿಟ್ಟಿದೆ, ಬಾತ್ರೂಮ್ ಬಂದುಬಿಟ್ಟಿದೆ, ಬಾಗಿಲು ಬಂದುಬಿಟ್ಟಿದೆ, ಅಥವಾ ಇನ್ನೊಂದು ಆ್ಯಂಟಿ ಕಲರ್ ಪೇಂಟನ್ನು ಕೊಟ್ಟುಬಿಟ್ಟಿದ್ದೀರ, ಅಥವಾ ಝೋನನ್ನೇ ಕಟ್ ಮಾಡ್ಕೊಂಡಿದ್ದೀರ, ಈಗ ಮನೆಯಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ. ನೀವು ಎಷ್ಟೇ ಟ್ಯಾಲೆಂಟೆಡ್ ಡಾಕ್ಟರ್ ಆಗಿರಲಿ, ಖಂಡಿತ ನಿಮ್ಮನ್ನು ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಇಂಥ ಒಂದು ಪರಿಸ್ಥಿತಿ ಆ ಮನೆಯಲ್ಲಿ ನಿರ್ಮಾಣ ಆಗಿರ್ತದೆ. ಮಾತಾಡ್ತೀನಿ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಶಾಂತ ಅಂತ ಹೇಳಿ, ನಾನು ಬದಿಯಾಡ್ಕದಿಂದ ಮಾತಾಡುದು, ಕಾಸರಗೋಡು ಬದಿಯಾಡ್ಕದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ತಿಳಿಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? ಮಗನ ಹೆಸರು ಅಭಿಲಾಷ್. ಓಕೆ. 2/5/1998. ಸಮಯ? ರಾತ್ರಿ 12:55. ಹುಟ್ಟಿದಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರು. ಮಂಗಳೂರಲ್ಲಿ. ನಕ್ಷತ್ರ ಹೇಳಿಮ್ಮ? ನಕ್ಷತ್ರ ಪುನರ್ವಸು ನಕ್ಷತ್ರ. ಓಕೆ, ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಕರ್ಕಾಟಕ ಲಗ್ನ ಜಾತಕಮ್ಮ ಇದು ಅಲ್ವಾ? ಶನಿ ದಶ ನಡೀತಾ ಉಂಟಮ್ಮ ಅವರಿಗೆ. ಅದ್ರ ಜೊತೆಗೆ 22, ಒಂದು ನಿಮಿಷ ಅಮ್ಮ, 22, ಹೌದು, ಮೇವರೆಗೆ 22 ರನ್ನಿಂಗ್ ಆಗ್ತಾ ಇರೋರಿಗೆ 22 ಇಲ್ಲೆಂಬ ಬರ್ತದೆ. ಒಂದು ನಿಮಿಷ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ ಲೈನಲ್ಲಿ. 24,
23 22 ಓಕೆ. ಸೊ ಇಲ್ಲಿ ಏನಾಗುತ್ತಮ್ಮ, ಅವ್ರಿಗೆ ಶನಿದೇಶ ನಡೀತಾ ಉಂಟು. ಶನಿದೇಶ ಈ ಜಾತಕಕ್ಕೆ ಯಾರು, ಶನಿ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ ಮತ್ತು ಆತ ದ್ವಿತೀಯಾಧಿಪತಿ ಧನಾಧಿಪತಿ ಅಮ್ಮ. ಆತ ಸೂರ್ಯನ ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾನೆ, ಶನಿಗೆ ಬಲ ಇಲ್ಲ, ಶನಿ ಬಲ ಕಳ್ಕೊಂಡ್ಬಿಟ್ಟಿದ್ದಾನಮ್ಮ. ಶನಿ ನೀಚ ಈ ಜಾತಕದ್ರೆ ಅದ್ರ ಜೊತೆಗೆ ಆತ ವರ್ಗೋತ್ತಮ. ಸೊ ಶನಿಯ ದೆಸೆ ಈ ಜಾತಕಕ್ಕೆ ತುಂಬ ಒಳ್ಳೆ ಫಲಗಳನ್ನು ಕೊಡೋದಿಲ್ಲ ಅಂತ ಇಂಡಿಕೇಶನ್ ಉಂಟು. ತುಂಬ ಒಳ್ಳೆ ರೀತಿಯಲ್ಲಿ ಫಲ ಕೊಡೋದಿಲ್ಲ. ಯಾವಾಗ ಶನಿ ನೀಚನಾಗಿ ಬಿಡ್ತಾನೆ ಆಗ ಧನಾಧಿಪತಿ ತಾನೆ, ಹಣಕಾಸಿನ ವಿಚಾರದಲ್ಲಿ ಮತ್ತು ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಅಥವಾ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಅಮ್ಮ. ಸೊ ಇದನ್ನು ನೆನಪಿಟ್ಕೊಳ್ಬೇಕು, ತುಂಬ ಜಾಗೃತರಾಗಿ ಹೋಗ್ಬೇಕಂತ ಅನಿವಾರ್ಯತೆ ಅಂತಮ್ಮ. ಶನಿದೇಶದಲ್ಲಿ ಏನು ಮಾಡ್ತಾನೆ, ಶನಿ ಅಶ್ವಿನಿ ನಕ್ಷತ್ರ ಒಂದನೇ ಪಾದದಲ್ಲಿ ವರ್ಗೋತ್ತಮ ಅಥವಾ ವರ್ಗೋತ್ತಮ ಆಗಿರೋದರಿಂದ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗ್ಬೋದು, ಯಾಕಂದರೆ ತುಂಬ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ. ಬಟ್ ತಿರುಗಾಟ ಜಾಸ್ತಿ ಇರ್ತದೆ, ಅಲ್ಲಿ ಇಲ್ಲಿ ತಿರುಗಾಡಬೇಕಾಗುತ್ತೆ, ಬಾರಿ ಬಾರಿಗೂ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಬರ್ತಾನೆ ಇರ್ತದಮ್ಮ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು ಅವಶ್ಯಕತೆ ಅಮ್ಮ. ಓಕೆನಾ? ಅದರ ಜೊತೆಗೆ ಈಗ 22 ರನ್ನಿಂಗ್ ಆಗ್ತಾ ಉಂಟು. 22 ರನ್ನಿಂಗ್ ಆಗಬೇಕಾದ್ರೂ ಕೂಡ ಅಲ್ಲಿ ಕಾರ್ಯಕ್ಷೇತ್ರನೇ ರಿಫ್ಲೆಕ್ಟ್ ಆಗ್ತಾ ಉಂಟು ಅವರಿಗೆ. ಅಂದರೆ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಚಿಂತೆಯನ್ನು ಮಾಡ್ಕೊಂಡಿರ್ತಾರೆ ಅಂದರೆ ಇಂಡಿಕೇಶನ್ ಅಮ್ಮ. ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿ. ಅದೇ ಸರ್, ಅವನಿಗೆ ಒಂದು ಕೆಲಸ ಸಿಗುವಂದು ಯೋಚನೆ ಅಲ್ಲಿದ್ದೇನೆ. ಗವರ್ಮೆಂಟ್ ಉದ್ಯೋಗ ಸಿಗ್ಬೇಕು ಅಂತಾಳಿ ನೋಡ್ತಿದ್ದ, ಸಿಗ್ಬೋದ ಗುರುಜಿ? ಶನಿ ನೀಚಮ್ಮ, ಅದರ ಜೊತೆಗೆ ಅಲ್ಲಿ ಸೂರ್ಯ ಕೂಡ ಬಂದು ಸೇರ್ಕೊಂಡು, ಸೂರ್ಯ ಉಚ್ಚಮ್ಮ. ಬಟ್ ಈ ಜಾತಕಕ್ಕೆ ಸೂರ್ಯ ಬಂದು ಅಷ್ಟಮಾಧಿಪತಿ ಆತ, ಅಷ್ಟಮದಲ್ಲೇ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಮೋಸ ಹೋಗ್ತಾರಂತ ಉಂಟಮ್ಮ, ಯಾರಿಗಾದರೂ ಹಣ ಕೊಟ್ಟು ಮೋಸ ಹೋಗ್ತಾರಂತ ಇಂಡಿಕೇಶನ್ ಅಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ಅದಕ್ಕೆ ಪರಿಹಾರ ಏನಾದರೂ ಮಾಡ್ಬೋದು. ನಾನು ಹೇಳಿದ ಶನಿದೇಶಕ್ಕೆ ಸಂಬಂಧಪಟ್ಟಂತೆ ನಾನು ಈಶ್ವರನ ಟೆಂಪಲ್ಗೆ ಹೋಗೋದು ಅತ್ಯುತ್ತಮವಾದ ಪರಿಹಾರಮ್ಮ. ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬರೋದು ಅತ್ಯುತ್ತಮವಾದ ಪರಿಹಾರಮ್ಮ. ಸೊ ಇದನ್ನು ನೀವು ಪ್ರತಿ ಸೋಮವಾರ ಮಾಡಿಕೊಂಡಾಗ ಈ ಶನಿದೇಶ ಅವರಿಗೆ ಫೇವರೇಬಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಶನಿಯಲ್ಲಿಗೆ ರಾಹು ಭುಕ್ತಿ ನಡೀತಾ, ರಾಹು ಕೂಡ ತುಂಬ ಒಳ್ಳೆ ಫಲವನ್ನು ಕೊಡಿದೆ. ರಾಹು ಅಷ್ಟಮದಲ್ಲಿದ್ದಾನೆ, ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೇನೆ. ಆನಂತರ ಗುರುಭುಕ್ತಿ ಬರುತ್ತೆ, ಗುರುಭುಕ್ತಿ ಬರಬೇಕಾದ್ರೆ ಈ ವರ್ಷ ಎಂಡ್ ಆಗಬೇಕಮ್ಮ. ಗುರುಭುಕ್ತಿ ಬಂದ ನಂತರ ಪ್ರೊಸೀಡ್ ಆಗ್ತಾರೆ, ಆ ಮೂಮೆಂಟಲ್ಲಿ ಅವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ತಾರೆ ಅಂದರೆ ಇಂಡಿಕೇಶನ್ ಅಮ್ಮ. ಇಲ್ಲಾಂದರೆ ಬಾರಿ ಬಾರಿಗೂ ತೊಂದರೆ ಕ್ರಿಯೇಟ್ ಮಾಡಿಯೇ ಮಾಡ್ತಾರಮ್ಮ. ಶನಿಯ ಒಂದು ಎಫೆಕ್ಟ್ ಏನು ಉಂಟಮ್ಮ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ದೇನೆ. ಶನಿದೇಶ ಇವರಿಗೆ 2023 ಮಾತ್ರ ಇರೋದಮ್ಮ, ಒಳ್ಳೆಯದಾಯ್ತು ಪರವಾಗಿಲ್ಲ. 2023 ಮಾತ್ರ, ಮತ್ತೆ ಇಲ್ಲ, ಮತ್ತೆ ಅವರಿಗೆ ಬುಧ ದೇಶ ಸ್ಟಾರ್ಟ್ ಆಗಿದೆ. ಹಾಗಾದರೆ 2023 ನಂತರ ಈ ಜಾತಕಕ್ಕೆ ಏಳಿಗೆ ಉಂಟಮ್ಮ, ಪರವಾಗಿಲ್ಲ. ಯಾಕಂದರೆ ಬುಧ ಮತ್ತು ಶುಕ್ರ ಒಟ್ಟು ಸೇರ್ಕೊಂಡಿದ್ದಾರೆ, ತೃತೀಯ ಭಾವದಲ್ಲಿದ್ದಾರೆ, ಮನೆ ಬಿಟ್ಟು ದೂರ ಹೋಗಿ ಒಳ್ಳೆ ಕೆಲಸ ಮಾಡ್ತಾರಮ್ಮ. ಆ ಮೂಮೆಂಟಲ್ಲಿ ಅವ್ರು ಸ್ಟೇಬಿಲಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರಮ್ಮ. ಅಲ್ಲಿವರೆಗೆ ವೇರಿಯೇಷನ್ ಅಂತೂ ಇದ್ದೇ ಇರ್ತದಮ್ಮ. ತುಂಬ ಅತಿಯಾಸೆ ಬೇಕಾಗಿಲ್ಲಮ್ಮ, ಎಲ್ಲಿ ಕೆಲಸ ಸಿಗುತ್ತೋ ಅದನ್ನು ಮಾಡ್ಕೊಳ್ಳಿ ಕೇಳಿಮ್ಮ. ನೀವು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡೋದು ಬೇಡ ಅಂತ ನಾನು ಖಂಡಿತ ಹೇಳಲ್ಲ. ನೀವು ಪ್ರಯತ್ನ ಮಾಡಿಮ್ಮ ಪ್ರಾಮಾಣಿಕ ರೀತಿಯಲ್ಲಿ. ಬಟ್ ಯಾರಾದರೂ ಬಂದು ಇಷ್ಟು ಹಣ ಕೊಡಿ ನಾನು ಮಾಡ್ಕೊಡ್ತೇನೆ ಅದು ಮಾಡ್ಕೊಡ್ತೇನೆ ಅಂತ ಹೋದರೆ ಡೆಫಿನೆಟ್ ಆಗಿ ಇದು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಬಿ ಕೇರ್ಫುಲ್, ಅದರ ಜೊತೆಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಸ್ವಲ್ಪ ಶ್ರದ್ಧಾ ಭಕ್ತಿಯನ್ನು ಇಟ್ಕೊಳ್ಳಿಮ್ಮ. 2023 ಈ ಜಾತಕ ಪ್ರೊಸೀಡ್ ಆಗುತ್ತಮ್ಮ, ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಓಕೆನಾ? ಸರಿ, ಓಕೆ, ಒಳ್ಳೇದಾಗಲಿ ಮಹುಗ್ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ಯಾರಿಗಾದರೂ ಕೂಡ ಅಷ್ಟೇ, ಯಾವುದೇ ಒಂದು ಪ್ರೊಫೆಷನ್ ನಿಮಗೆ ಮಾಡಬೇಕಂದ್ರೆ ಆ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಝೋನ್ ಇರ್ತದೆ. ಆ ಝೋನ್ ಸರಿಯಾದ ರೀತಿಯಲ್ಲಿರಬೇಕು, ಆ್ಯಕ್ಟಿವೇಟ್ ಆಗಿರಬೇಕು. ಆ ಝೋನಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಅಂದರೆ ನಿಮ್ಮನ್ನು ಆ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅದು ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಅನ್ಯಥ ಮುಂದುವರಿಸ್ಕೊಂಡು ಹೋಗೋದಿಲ್ಲ, ಅನ್ಯಥ ಏನು ಮಾಡುತ್ತೆ, ನಿಮಗೆ ಪ್ರಾಬ್ಲಮನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇನ್ನೂ ಕೂಡ ನಿಮ್ಮ ಮನೆಯಲ್ಲಿ ವಕೀಲರು ಇದ್ದಾರೆ ಅಂತ ಇಟ್ಕೊಳ್ಳೋಣ. ನೀವು ವಕೀಲಿ ವೃತ್ತಿಯನ್ನು ಮಾಡ್ತೀರಾ, ವಕೀಲರು ಇದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆನಾ? ನೀವು ವಕೀಲರಾಗಿದ್ದಾಗ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ಮತ್ತು ನಿಮ್ಮ ವೆಸ್ಟ್ ಕಾರ್ನರ್ ಅಂದರೆ ಪಶ್ಚಿಮ ಮತ್ತು ವಾಯುವ್ಯದಾಗ ಟೋಟಲಿ ಡಿಸ್ಟರ್ಬೆನ್ಸ್ ಉಂಟು ಅಂತ ಇಟ್ಕೊಳ್ಳೋಣ. ಓಕೆನಾ? ಟೋಟಲಿ ಡಿಸ್ಟರ್ಬೆನ್ಸ್ ಉಂಟು, ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ವಕೀಲಿ ವೃತ್ತಿಯನ್ನು ಮಾಡ್ತಾ ಇದ್ದೀರಾ. ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ, ನಿಮಗೆ ಯಾವುದೇ ಕಾರಣ ಕೂಡ ವಕೀಲಿ ವೃತ್ತಿಯನ್ನು ಮಾಡಲಿಕ್ಕೆ ಅದು ಬಿಡುವುದಿಲ್ಲ ನಿಮ್ಮನ್ನು. ನಿಮ್ಮ ವಾದ ವಿವಾದ ಏನಿದ್ರು ಕೂಡ ಪಲ್ಟಿ ಆಗುತ್ತೆ, ಯಾವುದೇ ವಾದ ವಿವಾದಗಳು ಕೂಡ ಯಾರು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಅಂತ ಪರಿಸ್ಥಿತಿ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಯಾರು ವಕೀಲರಾಗಿರ್ತಾರೆ ಆ ಮನೆಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಮತ್ತು ವೆಸ್ಟ್ ಅಂದರೆ ಪಶ್ಚಿಮ ಮತ್ತು ವಾಯುವ್ಯದ ಬಗ್ಗೆ ಡಿಸ್ಟರ್ಬೆನ್ಸ್ ಆದಂತಹ ಆ ಮನೆಯಲ್ಲಿ ವಕೀಲರು ಇರ್ತಾರೆ, ಅವ್ರು ಕೂಡ ಬೇರೆಯವರ ಮಾತನ್ನು ಕೇಳೋಕೇನು ಇಷ್ಟಪಡಲ್ಲ. ತಮ್ಮದೇ ದೊಡ್ಡದಂಥವರು ವಾದ ಮಾಡಲಿಕ್ಕೆ ಹೋಗ್ತಾರೆ, ಅಲ್ಲಿ ಸಿಕ್ಕಾಕೊಳ್ತಾರೆ. ಅದರ ಮುಖಾಂತರ ಏನಾಗುತ್ತೆ, ಆ ಕೇಸ್ ಏನಾಗುತ್ತೆ, ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ವಕೀಲರಿದ್ದರೆ ಆ ಮನೆಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಮತ್ತು ನಿಮ್ಮ ವೆಸ್ಟ್ ಕಾರ್ನರ್ ತುಂಬ ಚೆನ್ನಾಗಿರಬೇಕಾದಂಥ ಅವಶ್ಯಕತೆ ಉಂಟು. ಸೊ ಅದು ಫುಲ್ಫಿಲ್ ಆಗಿರಬೇಕು, ಆ ಎನರ್ಜಿ ಭರ್ಪೂರ್ ಇರಬೇಕು, ಎನರ್ಜಿ ಫುಲ್ಫಿಲ್ ಆಗಿರಬೇಕು. ಅಂದರೆ ಖಂಡಿತವಾಗಿಯೂ ಆ ಒಂದು ವಕೀಲ ವೃತ್ತಿ ಏನುಂಟು ಅವರಿಗೆ ತುಂಬ ಸಕ್ಸಸ್ಸನ್ನು ಕೊಡಬಲ್ಲದು, ಅನ್ಯತೆ ಕೊಡಲಿಕ್ಕೆ ಬಿಡುವುದಿಲ್ಲ. ಇನ್ನೂ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ಆ ಮನೆಯಲ್ಲಿ ಒಬ್ಬ ರಾಜಕಾರಣಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಒಬ್ಬ ರಾಜಕಾರಣಿ ಇದ್ದಾನೆ, ಅವನಿಗೆ ಇನ್ನಷ್ಟು ಅತ್ಯುತ್ತಮ ಮಟ್ಟಕ್ಕೆ ಹೋಗಬೇಕಪ್ಪ. ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಆರಿಸಿ ಬರಬೇಕು, ದೊಡ್ಡ ಮಟ್ಟಿಗೆ ಹೋಗಬೇಕು. ಅಲ್ಲೂ ಅವನಿಗೆ ಮಂತ್ರಿ ಆಗಬೇಕು, ಇನ್ನೇನು ಆಗಬೇಕು, MLA ಆಗಬೇಕು, ಮಂತ್ರಿ ಆಗಬೇಕು, ಏನೇ ಆದರೂ ಕೂಡ, ಏನೇ ಆಗುದಿದ್ರು ಕೂಡ ಒಂದು ವೇಳೆ ಆ ಮನೆಯಲ್ಲಿ ಇದ್ದಾನೆ ಅಂತ, ಆ ಮನೆಯಲ್ಲಿ ಇರಬೇಕಾದ್ರೆ ಅವನ
ಈಸ್ಟ್ ಅಂದರೆ ಈಸ್ಟ್ ಅಂದರೆ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಉಂಟು ಅಂತ ಇಟ್ಕೊಳ್ಳೋಣ. ಪೂರ್ವದ ಭಾಗದಲ್ಲಿ ಟಾಯ್ಲೆಟ್ ಮಾಡಿದ್ದಾರೆ, ಪೂರ್ವದ ಭಾಗ ಕಟ್ ಮಾಡ್ಕೊಂಡಿದ್ದಾರೆ, ಪೂರ್ವದ ಭಾಗದಲ್ಲಿ ಅಲ್ಲಿ ಮಧ್ಯದಲ್ಲಿ ಏನೋ ಟಾಯ್ಲೆಟ್ ಪಿಟ್ ಮಾಡ್ಕೊಂಡಿದ್ದಾರೆ, ಆ್ಯಂಟಿ ಕಲರ್ ಕೊಟ್ಟು ಬಿಟ್ಟಿದ್ದಾರೆ ಹೀಗಂತ ಇಟ್ಕೊಳ್ಳೋಣ. ಆಗೇನಾಗುತ್ತೆ ಅವ್ರಿಗೆ ಯಾವುದೇ ಕಾರಣ ಕೂಡ ರಾಜಕೀಯದಲ್ಲಿ ಮುಂದುವರಿಲಿಕ್ಕೆ ಬಿಡುವುದಿಲ್ಲ, ಅದು ಯಾವುದೇ ಕಾರಣ ಕೂಡ ಬಿಡುವುದೇ ಇಲ್ಲ. ನೀವು ಸಮಾಜ ಸೇವೆ ಮಾಡುವ ಹಾಗಿಲ್ಲ, ಇದ್ದದ್ದನ್ನು ಕಳ್ಕೊಂಬಿಟ್ಟು ಠೇವಣಿಯನ್ನು ಕಳ್ಕೊಂಬಿಟ್ಟು ಮನೆಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದು ಖಂಡಿತ ಬಂದೇ ಬರ್ತದೆ. ಯಾವಾಗ ನಮ್ಮ ಒಂದು ಕೆಲಸ ಕಾರ್ಯಗಳು ಬೇರೆ ಬೇರೆ ರೀತಿಯಾಗಿರ್ತವೆ, ಆಗ ನಮಗೆ ಒಂದು ಮನೆ ಫೇವರೇಬಲ್ ಆಗುತ್ತೆ, ಇನ್ನೊಂದು ಮನೆ ಫೇವರೇಬಲ್ ಆಗದೆ ಹೋಗ್ಬೋದು. ಒಬ್ಬರಿಗೆ ಫೇವರೇಬಲ್ ಆದ ಮನೆ ಮತ್ತೊಬ್ಬರಿಗೆ ಫೇವರೇಬಲ್ ಆಗದೆ ಕೂಡ ಹೋಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತೇಳಿ. ಆಗ ಅವ್ರ ಮನೆಯಲ್ಲಿ ಆ ಮನೆ ಯಜಮಾನನಿಗೆ ಏನು ಪ್ರೊಫೆಷನ್ ಇದೆ, ಆ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ಝೋನ್ ಯಾವುದು, ಅದನ್ನು ಟ್ರೀಟ್ ಮಾಡಬೇಕಾದ ಅನಿವಾರ್ಯತೆ ತುಂಬ ಜಾಸ್ತಿ ಉಂಟು. ಯಾರೆಲ್ಲ ಮಹಾವಾಸ್ತು ಕಲ್ತಿದ್ದಾರೆ ಅವರಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ತೇನೆ, ಬೇರೆ ಯಾರಿಂದ ಕೂಡ ಸಾಧ್ಯವೇ ಖಂಡಿತವಾಗಿ ಇಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಮಹಾವಾಸ್ತು ಅಂದರೆ ವಿಶೇಷತೆ, ಅವ್ರು ಡೆಲ್ಲಿಯಿಂದ ಕಲ್ತ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ಯಾರು ಕಲಿಸೋದಿಲ್ಲ, ಅದನ್ನು ಕಲಿಯುವಂಥದ್ದು ಕೂಡ ಆಗುವುದಿಲ್ಲ. ಡೆಲ್ಲಿಯಿಂದ ಕೆ ಬಿ ಸರ್ ಮುಖಾಂತರನೇ ಅದನ್ನು ಕಲ್ತ್ಕೊಂಡು ಬಂದವರಿಗೆ ಮಾತ್ರ ಆಗುತ್ತೆ. ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷತೆಯನ್ನು ಹೇಳಿಕೆ ಹೋದರೆ 4 ಮಂದಿ ಮಾತ್ರ ಇದನ್ನು ಕಲ್ತಿರುವಂಥದ್ದು, ಒಂದು ನಾನು, ಒಬ್ಬರು ಕುಂದಾಪುರದಲ್ಲಿದ್ದಾರೆ, ಮತ್ತಿಬ್ಬರು ಮಂಗಳೂರಲ್ಲಿದ್ದಾರೆ. ಸೊ ಇದರಲ್ಲಿ ಒಬ್ಬರು ಮಾತ್ರ ಪ್ರೊಫೆಷನ್ ಮಾಡ್ತಾರೆ, ಮತ್ತು ನಾನು, ಬೇರೆ ಯಾರು ಕೂಡ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಯಾರಾದರೂ ಅವ್ರ ಮಹಾವಾಸ್ತು ತಜ್ಞ ಅಂತ ಹೇಳಿದರೆ ದಯವಿಟ್ಟು ಅವ್ರ ಹತ್ರ ಐಡೆಂಟಿ ಕಾರ್ಡನ್ನು ಕೇಳಿ ಪಡ್ಕೊಂಡು ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಬೆಂಗಳೂರಿನಲ್ಲಿ ತುಂಬ ಜನ ಇದ್ದಾರೆ ಮಹಾವಾಸ್ತು ಮಾಡಿದ್ರೆ, ಬಟ್ ದಕ್ಷಿಣ ಕನ್ನಡದಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳ್ತೇನೆ. ಸೊ 4 ಜನ ಬಿಟ್ಟರೆ ಬೇರೆ ಯಾರು ಕೂಡ ಡೆಫಿನೆಟ್ ಆಗಿ ಇಲ್ಲ. ಇದ್ದರೆ ನಮಗೆ ಗೊತ್ತಾಗುತ್ತೆ ಖಂಡಿತ, ಅಲ್ಲಿಂದ ಫೋನ್ ಬರುತ್ತೆ ಅಥವಾ ಯಾರಾದರೂ ಟಚ್ಚಲ್ಲಿ ಬರ್ತಾರೆ ಗೊತ್ತಾಗುತ್ತೆ ನಮಗೆ. ಇಷ್ಟವರೆಗೆ ಯಾವುದು ಕೂಡ ಗೊತ್ತಾಗಿಲ್ಲ 4 ಜನರನ್ನು ಬಿಟ್ಟರೆ, ಓಕೆನಾ. ಅದಕ್ಕೋಸ್ಕರ ಯಾರಾದರೂ ನಾವು ಮಹಾವಾಸ್ತು ತಜ್ಞರು ನಾವು ಆ ರೀತಿಯಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರದ್ದು ಐಡೆಂಟಿ ಕಾರ್ಡ್ ಇರುತ್ತೆ, ಐಡೆಂಟಿ ಕಾರ್ಡನ್ನು ಕೇಳಿ ಪಡ್ಕೊಳ್ಳಿ ಅಥವಾ ಅವ್ರದ್ದು ಸರ್ಟಿಫಿಕೇಟ್ ಇದ್ದೇ ಇರುತ್ತೆ, ಸರ್ಟಿಫಿಕೇಟನ್ನು ಕೇಳಿ ಪಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಅನ್ಯಥಾ ಮಾಡಲಿಕ್ಕೆ ಹೋದರೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಯಾಕಂದರೆ ಆ ಟೆಕ್ನಿಕ್ ಏನುಂಟು, 16 ಝೋನ್ಗಳ ಟೆಕ್ನಿಕ್, ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಅವರಿಗೆ ಮಾತ್ರ ಗೊತ್ತಿರುತ್ತದೆ, ಬೇರೆ ಯಾರಿಗೆ ಕೂಡ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಏನಾಗುತ್ತೆ ಕೆಲವರಿಗೆ ಒಂದು ಮನೆಯಲ್ಲಿ ಒಬ್ಬ ಫೇವರೇಬಲ್ ಆಗಿ ಹೋದರೆ ಇನ್ನೊಬ್ಬರಿಗೆ ಅದು ಫೇವರೇಬಲ್ ಆಗುವುದಿಲ್ಲ, ಆಗ ಏನಾಗುತ್ತೆ ನಿಮಗೆ ವಾಸ್ತುವಿನಲ್ಲಿ ಡೌಟ್ ಬರುತ್ತೆ ಅಲ್ವಾ, ಯಾಕಪ್ಪ ಅವರಿಗೆ ವಾಸ್ತು ಚೆನ್ನಾಗಿದೆ ಆ ಮನೆಯಲ್ಲಿ, ಎಲ್ಲ ಸರಿ ಉಂಟು, ಅವರು ಚೆನ್ನಾಗಿ ಹೋದರು, ನಮಗೆ ಯಾಕೆ ಆಗಲಿಲ್ಲ, ಈ ರೀತಿ ಡೌಟ್ ಬರುತ್ತೆ. ಯಾಕೆ ಡೌಟ್ ಬರುತ್ತೆ, ಯಾಕಂದರೆ ಪ್ರೊಫೆಷನ್ ಬೇರೆ ಬೇರೆ. ಅದಕ್ಕೋಸ್ಕರ ಏನಾಯಿತು, ಆ ಮನೆ ಸಪೋರ್ಟ್ ಮಾಡಿಲ್ಲ. ಸೊ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಆ ಮನೆಯಲ್ಲಿ ಆ ಝೋನ್, ಅದಕ್ಕೆ ಸಂಬಂಧಪಟ್ಟ ಝೋನ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೋಸ್ಕರ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಉಂಟು. ಸೊ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ, ಓಕೆನಾ, ಗೊತ್ತಾಗ್ಬಿಡ್ತು. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಮ್ಮ ಇಲ್ಲಿಂದ? ನಾನು ಮಂಗಳೂರಿಂದ ಮೀರಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ, ನನಗೆ ಮನೆ ಕಟ್ಟಿಸ್ಬೇಕಂತ, ಅದರ ಬಗ್ಗೆ ಮನೆ ಕಟ್ಟಿಸ್ಬೋದಾ ಅಂತ. ಮನೆ ಕಟ್ಟಿಸ್ಬೋದಾ ಅಂತ ಕೇಳ್ತಾ ಇದ್ದೀರಾ ಅಥವಾ ಕಟ್ಟಿದ್ದೀರಾ? ಮನೆ ಕಟ್ಟುವ ಯೋಗ ಉಂಟಾ ಅಂತ. ಹಾಗೆಮ್ಮ, ಓಕೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಹೇಳ್ತೇನೆ, 11/7/1958. ಸಮಯ ಹೇಳಿಮ್ಮ. ಸಮಯ ಬೆಳಿಗ್ಗೆ 5:30. ಸಮಯ ಬೆಳಿಗ್ಗೆ 5:30. ಓಕೆ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮ್ಯಾಂಗ್ಳೂರು. ಹುಟ್ಟಿದ್ದು ಮ್ಯಾಂಗ್ಳೂರು, ಓಕೆ. ನಿಮ್ದು ಜಾತಕ ಬಂದು ಭರಣಿ ನಕ್ಷತ್ರ ಮೇಷರಾಶಿನಮ್ಮ? ಹೌದು ಸರ್, ಹೌದು ಸರ್. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ, ಓಕೆ. ಸೊ ಏನಾಗುತ್ತೆ, ಗುರುದೇಶ ನಡೀತೊಂಡು, ಓಕೆನಾ. ಗುರುದೇಶ ಏನು, ಗುರುದೇಶದಲ್ಲಿ ನೀವು ಮನೆ ಕಟ್ತೀರಾ ಗುರುದೇಶದಲ್ಲಿ? ನೋಡಿ ಮೇಲೆ ಏನಾಗುತ್ತೆ, ನೀವು ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ ಅಂತ ಉಂಟಮ್ಮ. ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿರುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ಕೊಂಡು ಬಂದಿರುವಂಥದ್ದು, ಮೋಸ ಹೋಗಿರುವಂಥದ್ದು ಎಲ್ಲ ಉಂಟಮ್ಮ ಈ ಜಾತಕದಲ್ಲಿ, ಓಕೆ. ಜೊತೆಗೆ ಗುರುದೇಶ ನಡೀತಾಂಡು, ಏನು ಗುರು ನಿಮಗೆ ಸಪೋರ್ಟ್ ಮಾಡ್ತಾನೆ ಮನೆ ಮಾಡೋದಕ್ಕೆ ಬೇಕಾಗ, ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಖಂಡಿತ ಸಪೋರ್ಟ್ ಮಾಡ್ತಾನಮ್ಮ. ಬಟ್ ಇಲ್ಲಿ ಶನಿ ತುಂಬ ಚೆನ್ನಾಗಿಲ್ಲ, ಅದರ ಜೊತೆಗೆ ಈ ಚಂದ್ರ ಭರಣಿ ನಕ್ಷತ್ರದಲ್ಲಿ ಕೇತು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಈ ಎರಡು ಕಾಂಬಿನೇಷನ್ ಒಳ್ಳೇದಲ್ಲ ಅಂತ ಹೇಳಿದ್ರೆ, ಇದರಿಂದ ಏನಾಗುತ್ತೆ, ಕಟ್ಟಿದ ಮನೆಯನ್ನು ತೆಗೆದುಕೊಳ್ಬೇಕು ಅಥವಾ ಫ್ಲ್ಯಾಟನ್ನು ಖರೀದಿ ಮಾಡಬೇಕಂತ ಇಂಡಿಕೇಷನ್ ಉಂಟಮ್ಮ. ನೀವು ಕಟ್ಟಲಿಕ್ಕೆ ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಅಮ್ಮ. ಆಯ್ತಾ, ಗೊತ್ತಾಯ್ತಾ? ಕಟ್ಟಿದ ಮನೆ, ಯಾರೋ ಕಟ್ಟಿಟ್ಟಿದ್ದಾರೆ ಮನೆ, ರೆಡಿಮೇಡ್ ಮನೆ ಇದೆ, ಆ ಮನೆಯನ್ನು ಹಣ ಕೊಟ್ಟು ಪಡ್ಕೊಳ್ಳಿ. ಇದು ನಿಮ್ಮ ಫೇವರೇಬಲ್ ಆದ ಕೆಲಸ ಮಾಡುತ್ತೆ ನಿಮಗೆ. ಅಥವಾ ಫ್ಲ್ಯಾಟನ್ನು ಖರೀದಿ ಮಾಡಿ, ಖಂಡಿತ ಫೇವರೇಬಲ್ ಆದ ಕೆಲಸ ಮಾಡಿದೆ. ಯಾಕಂದರೆ ಶುಕ್ರ ಕೆಲಸ ಮಾಡ್ತಾ ಇದ್ದಾನೆ, ಶುಕ್ರ ಕೆಲಸ ಮಾಡಬೇಕಾದ್ರೆ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬುಧಭುಕ್ತಿ ಈಗ ನಡೀತೊಂಡು ನಿಮಗೆ, ಬುಧಭುಕ್ತಿ ಜೊತೆಗೆ 62 ರನ್ನಿಂಗ್ ಆಗ್ತೊಂಡು, 62ರಲ್ಲಿ ಏನು ಮನೆ ಮಾಡ್ತೀರಾ ಹೇಳಿಕೊಡ್ತೀನಮ್ಮ. 60, 61, 62, 62ರಲ್ಲಿ ಚಂದ್ರ ಕೆಲಸ ಮಾಡ್ತಾ ಇದ್ದಾನೆ. ಚಂದ್ರ ಬಂದು ಈ ಜಾತಕಕ್ಕೆ ಆತ ದ್ವಿತೀಯಾಧಿಪತಿ, ದ್ವಿತೀಯಾಧಿಪತಿ ಕೇತು ಜೊತೆ ಸೇರಿಕೊಂಡಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಈ ಮೂಮೆಂಟಲ್ಲಿ ಪ್ರಾಬ್ಲಮ್ ಅನುಭವಿಸ್ತೀರಂತ ಇಂಡಿಕೇಷನ್ ತಾಯಿ. ಹೌದಮ್ಮ? ಸೊ ಮನೆ ಕಟ್ಟುವಂಥ ವಿಚಾರಗಳು ಈಗ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಮನೆ ಕಟ್ಟುವಂಥ ವಿಚಾರ ಯಾವಾಗ ಬರ್ತದೆ, ಆ ಒಂದು ಮಾತುಕತೆ ಬರ್ತಾ ಉಂಟು, ಮಾತುಕತೆ ಮಾತ್ರ, ಬಟ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ 63 ಬಂದಾಗ, 63 ಬಂದಾಗ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತಮ್ಮ, ಓಕೆನಾ. 63 ಬಂದಾಗ ಮನೆ ಚೇಂಜ್ ಆಗುತ್ತೆ ಅಥವಾ ಮನೆ ಕಟ್ಟೊಂದು ಒಂದು ಯೋಗ ಕ್ರಿಯೇಟ್ ಆಗುತ್ತೆ. 63ರಲ್ಲಿ ಕೂಡ ಉಂಟು, 64ರಲ್ಲಿ ಕೂಡ ಉಂಟು. ಆ ಮೂಮೆಂಟಲ್ಲಿ ನೀವು ಪ್ರೊಸೀಡ್ ಆಗ್ಬೋದಮ್ಮ, ಪರವಾಗಿಲ್ಲ. ಬಟ್ ಇಷ್ಟಂತೂ ಮಾಡಿಮ್ಮ. ಚಂದ್ರ ಭರಣಿ ನಕ್ಷತ್ರ ಕೇತು ಜೊತೆಗೆ ಅದರ ಜೊತೆಗೆ ಶನಿ ಷಷ್ಠಭಾವದಲ್ಲಿ ಆತ ವಕ್ರಿಯಾಗಿದ್ದಾನೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಮನೆ ಕಟ್ಟಲಿಕ್ಕೆ ಆತ ಬಿಡುವುದಿಲ್ಲ, ರೆಡಿಮೇಡ್ ಮನೆಯನ್ನು ತಗೊಳ್ಳಿ ಅಂತ ಹೇಳ್ತೇನೆ.
ಇಷ್ಟವರೆಗೆ ನೋಡಿ ಲೈಫಿನ ಅನುಭವ ನೋಡಿ, ನಿಮ್ಮ ಅನುಭವ ಏನು ಉಂಟಂತ ಅದನ್ನು ಯೂಸ್ ಮಾಡಿಮ್ಮ. ಓಕೆನಾ? ತುಂಬ ಸ್ಟ್ರಗಲ್ ಆಗಿದೆ ಲೈಫಲ್ಲಿ. ಒಳ್ಳೆ ಲೆಕ್ಕಾಚಾರ ಉಂಟು ನಿಮ್ಮ ಹತ್ರ, ಒಳ್ಳೆ ನಾಲೆಜ್ ಉಂಟು ನಿಮ್ಮ ಹತ್ರ, ಎಲ್ಲ ಓಕೆನೆ. ಬಟ್ ಅಷ್ಟು ಸ್ಟ್ರಗಲ್ ಪಟ್ಟಿದ್ದೀರಲ್ವ, ಅದು ನಿಮಗೆ ಮಾತ್ರ ಗೊತ್ತಿರ್ತದೆ ಯಾವ ರೀತಿ ಅಂತ. ಯಾಕಂದರೆ ಆ ಜಾತಕದಲ್ಲಿ ಆ ಒಂದು ಗ್ರಹಗಳ ಪರಿಸ್ಥಿತಿನೇ ಹಾಗೆ ಉಂಟಮ್ಮ. ಸೊ ಆ ಅನುಭವಗಳನ್ನು ಈಗ ಯೂಸ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಓಕೆ, ಒಳ್ಳೆಯದಾಗಲಿ. ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ಸೊ ಇದೇ ರೀತಿ ಪ್ರೊಫೆಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮನೆ ಬ್ಯಾಲೆನ್ಸ್ ಆಗಿರಬೇಕಾದ ಅನಿವಾರ್ಯ ಅಂತ ಹೇಳಿದ್ರೆ, ಈಗ ಒಂದು ನೀವು ಜ್ಯೋತಿಷ ಮಾಡ್ತಾ ಇದ್ದೀರಾ, ವಾಸ್ತು ಮಾಡ್ತಾ ಇದ್ದಾರೆ, ಅಂದರೆ ನಿಮ್ಮ ಮನೆಯಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಚೆನ್ನಾಗಿರಲೇಬೇಕು. ನೋಡಿ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಎಲ್ಲರಿಗೂ ಚೆನ್ನಾಗಿರಬೇಕು, ಅದು ಸಾಮಾನ್ಯ ಅಂತೂ ಖಂಡಿತ ಅಲ್ಲ. ಯಾಕಂದರೆ ನಿಮಗೆ ಇಡೀ ಮನೆಯಲ್ಲಿ ಹೀಲಿಂಗನ್ನು ಕೊಡೋದು ಅದೇ ಪಾರ್ಟ್. ಹೀಲಿಂಗ್ ಅಂದರೆ ಹೀಲಿಂಗ್ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಸೊಲ್ಯೂಷನನ್ನು ಪ್ರೊವೈಡ್ ಮಾಡುವಂಥ ಜಾಗನೇ ಬಂದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್, ಅಂದರೆ ಉತ್ತರದ ಈಶಾನ್ಯ ಭಾಗ. ಆ ಜಾಗನೇ ಚೆನ್ನಾಗಿಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ಕೂಡ ಸೊಲ್ಯೂಷನ್ ಪ್ರೊವೈಡ್ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ನೀವು ಬೇರೆಯವರಿಗೆ ಸೊಲ್ಯೂಷನ್ ಕೂಡ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ. ಸೊ ಆ ಪಾರ್ಟ್ ತುಂಬ ಚೆನ್ನಾಗಿರಬೇಕು, ಕ್ಲಾರಿಟಿ ಬರಬೇಕು ಅಲ್ಲಿ, ಕ್ಲಿಯರ್ ಆಗಿರಬೇಕು, ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗಿರಬೇಕು. ಅಂದರೆ ಮಾತ್ರ ಆ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂಥ ಕೆಪಬಿಲಿಟಿ ಆ ಮನೆ ಯಜಮಾನನಿಗೆ ಖಂಡಿತ ಬಂದೇ ಬರ್ತದೆ, ಅನ್ಯಥಾ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ನೆನಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ 45 ದೇವತೆಗಳು, 45 ದೇವತೆಗಳಲ್ಲಿ ವಿಶೇಷ ರೀತಿಯಲ್ಲಿ 33 ದೇವತೆಗಳು ಮತ್ತು 12 ಅಸುರರು. ಓಕೆ, 33 ದೇವತೆಗಳು, 12 ಅಸುರರು. 12 ಅಸುರರು ಯಾಕೆ ಬೇಕು? ಯಾಕೆ ಬೇಕು ಅಂದರೆ ನಿಮಗೆ ತುಂಬ ಸ್ಟ್ರಗಲ್ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಅಸುರರು ಸಹಾಯ ಮಾಡ್ತಾರೆ. ತುಂಬ ಸ್ಟ್ರಗಲ್ ಉಂಟು ಆ ಕೆಲಸವನ್ನು ಮಾಡಬೇಕು ಅಂದರೆ ಅಸುರರು ಸಹಾಯ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಕೋರ್ಟ್ ಕೇಸ್ನಲ್ಲಿ ನೀವು ಜಯ ಗಳಿಸಬೇಕು, ಕೋರ್ಟ್ ಕೇಸಲ್ಲಿ ಜಯ ಗಳಿಸಬೇಕು, ಅಲ್ಲಿ ಅಷ್ಟೊಂದು ಸಮರ್ಥವಾದ ವಾದವನ್ನು ಮಂಡನೆ ಮಾಡಬೇಕು ಅಂತಾದರೆ ನಿಮಗೆ ಅಸುರರೇ ಸಹಾಯ ಮಾಡಬೇಕು, ಬೇರೆ ಯಾರಿಂದ ಕೂಡ ಆಗುವುದಿಲ್ಲ. ದೇವತೆಗಳಿಂದ ಆಗುವಂಥ ಕೆಲಸ ಅಂತೂ ಖಂಡಿತ ಅಲ್ಲ. ಅದಕ್ಕೆ ಅಸುರರು 12 ಇರ್ತಾರೆ, 33 ದೇವತೆಗಳಿರ್ತಾರೆ. ದೇವತೆಗಳ ಅಟ್ರಿಬ್ಯೂಟ್ಸ್ ಬೇರೆ ಇರ್ತದೆ, ಅಸುರರ ಅಟ್ರಿಬ್ಯೂಟ್ಸಲ್ಲಿ ಬೇರೆ ಬೇರೆ ಇರ್ತದೆ. ಸೊ ಇದನ್ನು ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಅದನ್ನು ಹೇಗೆ ನಾವು ಪ್ರಿಪೇರ್ ಮಾಡಬೇಕು ಅಥವಾ ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಖಂಡಿತ ಅದನ್ನು ಮಾಡಿಯೇ ಮಾಡಿಕೊಡ್ತಾರೆ. ನಿಮಗೆ ತುಂಬ ಫೇವರಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಪಡ್ಕೊಳ್ಳಿಕ್ಕೆ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಓಕೆ, ನಾ ಗೊತ್ತಾಗ್ಬಿಡ್ತು. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಹಣಕಾಸು ಕೈಯಲ್ಲಿ ನಿಲ್ಲುವುದಿಲ್ಲ ಅಲ್ವಾ, ತುಂಬ ಜನರ ಕಂಪ್ಲೇಂಟ್ ತಾನೆ, ಯಾಕೆ ಹಾಗೆ ಹಣಕಾಸು ನಿಲ್ಲುವುದಿಲ್ಲ. ಪಂಚತತ್ವಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಮಂಗಳೂರಿನಿಂದ, ಕೋಡಿಕಲ್ನಿಂದ. ಹಾಂ, ಓಕೆ. ನಾನು ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿಮ್ಮ, ನಿಮ್ಮ ಹೆಸರು ಹೇಳಿಮ್ಮ. ನಂದು ಲಕ್ಷ್ಮಿ ಅಂತ. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಯಾರ್ದು? ನಮ್ದ. ಮಗಳ ಹೆಸರು, ಹೌದಮ್ಮ. ಯಾರ ಬಗ್ಗೆ ಕೇಳಬೇಕು, ಅವ್ರದ್ದು ಹುಟ್ಟಿದ ದಿನಾಂಕ ಹೆಸರು? ಮಗಳದು ಮನೀಷ್ ಅಂತ. ಓಕೆ. 9/4/2006. 8/13. ಬೆಳಿಗ್ಗೆನಮ್ಮ ರಾತ್ರಿನಾ? ಬೆಳಿಗ್ಗೆ. ಓಕೆ, ಹುಟ್ಟಿದ್ದೆಲ್ಲಿಮ್ಮ? ಅದು ಮಂಗಳೂರಿನ ಕಿನ್ನಿಗೋಳಿ ಅಂತ. ಹಾಂ, ಮಂಗಳೂರಿನ ಕಿನ್ನಿಗೋಳಿ ಅಂತ. ಓಕೆ, ಪರವಾಗಿಲ್ಲಮ್ಮ. ಓಕೆ, ಸೊ ಮಗ ನಕ್ಷತ್ರ ಸಿಂಹರಾಶಿ ಜಾತಕ ನಮ್ಮ ಇದು. ಹೌದೌದು. ಶುಕ್ರದೇಶ ಬಗ್ಗೆ ನಮಗೆ ಕೇಳಬೇಕಿತ್ತು. ಎಸ್ಎಲ್ಸಿ. ಹಾಂ, ಓಕೆ, ಮಾತಾಡ್ತೀನಮ್ಮ ಆ ಬಗ್ಗೆ. ಓಕೆನಾ? ಈಗ 14 ವಯಸ್ಸು ರನ್ನಿಂಗ್ ಆಗ್ತಾ ಉಂಟಮ್ಮ ಅವ್ರಿಗೆ. ಎಷ್ಟು? 14. 14 ರನ್ನಿಂಗ್ ಆಗ್ತಾ ಉಂಟು. 14 ಅವ್ರಿಗೆ ಸಾಧಾರಣ ಮಟ್ಟಿಗೆ ದಶಮ ಸ್ಥಾನ ಆಕ್ಟಿವೇಷನ್ ಆಗಿಬಿಟ್ಟಿದೆ ಅಮ್ಮ. ಅದರ ಜೊತೆಗೆ ಶುಕ್ರ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಶುಕ್ರದೇಶನೇ ನಡೀತಾ ಉಂಟು. ನೋಡಿ, ದಶಮ ಸ್ಥಾನದ ಅಧಿಪತಿ ಬಂದು ಈ ಜಾತಕಕ್ಕೆ, ಆತ ಬಂದು ಶನಿ. ಶನಿ ಏನು ಮಾಡ್ತಾನೆ, 5 ಮನೆಗೆ 12 ಮನೆಯಲ್ಲಿ ಇದ್ದಾನೆ, ಅದರ ಜೊತೆಗೆ ಶುಕ್ರ ಇದ್ದಾನೆ ಅಮ್ಮ. ಸೊ ಇದು ಎರಡು ಕಾಂಬಿನೇಷನ್ ಕೂಡ ತುಂಬ ಒಳ್ಳೆಯದಲ್ಲಮ್ಮ. ಸ್ಲೋ ಮೂವ್ಮೆಂಟ್ ಆಗ್ತಾರಂತ ಇಂಡಿಕೇಷನ್ ಉಂಟದೆ, ತುಂಬ ಜಾಗ್ರತೆ ಬೇಕಮ್ಮ. ತುಂಬ ನಿಮಗೆ ಅವರ ಬೆನ್ನ ಹಿಂದೆ ಇರಬೇಕಾದಂಥ ಅನಿವಾರ್ಯತೆ ಉಂಟಮ್ಮ. ನಾನು ಹೇಳೋದಾದ್ರೆ ಈಗಿಂದೀಗಲೇ ಪ್ರಯತ್ನ ಮಾಡಿ ಅಂತ ಹೇಳಿದೆ. ಅವರ ಬೆನ್ನ ಹಿಂದೆ ಇದ್ದುಕೊಂಡು ಅವರಿಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. 14 ಅಂತೂ ಈಗ ಏಪ್ರಿಲ್ 9 ನಂತರ ಅವರಿಗೆ 15 ಸ್ಟಾರ್ಟ್ ಆಗುತ್ತೆ. 15 ಸ್ಟಾರ್ಟ್ ಆದಾಗ ಕೂಡ ಶುಕ್ರ ಅಂತೂ ಆಕ್ಟಿವೇಷನ್ ಇದ್ದೇ ಇರ್ತಾನೆ. ಅದೇ ಹೇಳುದಮ್ಮ ನಾನು, ಯಾಕೆ ಹಾಗೆ? ಯಾಕಂದ್ರೆ ಈ ಜಾತಕದಲ್ಲಿ ಶುಕ್ರದೇಶ ನಡೀತು. ನೋಡಿ, ಯಾರ್ದು ಕೂಡ ಶುಕ್ರದೇಶ ನಡೆಯುವಾಗ ಮಕ್ಕಳು ಸ್ಲೋ ಮೂಮೆಂಟ್. ಅವ್ರಿಗೆ ಯಾವುದು ಕೂಡ ಆ ಶುಕ್ರ ಏನು ಮಾಡ್ತಾನೆ, ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ನೀನು ಆರಾಮ್ ಮಾಡು ಅಂತ ಹೇಳಿರ್ತಾನೆ. ಆರಾಮ್ ಮಾಡ್ತಾರೆ, ಅದರ ಜೊತೆಗೆ ಏನಾಗುತ್ತೆ, ನೀವು ಅವ್ರಿಗೆ ಊಟ ಮಾಡಿದ ಬಟ್ಟಲನ್ನು ಕೂಡ ತೊಳಿಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿಸ್ತಾನೆ ಯಾರು? ಶುಕ್ರ. ಅರ್ಥ ಆಯ್ತಾ? ಗೊತ್ತಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಇಂಥ ಮಕ್ಕಳ ಹಿಂದ್ಗಡೆಗೆ ತಾಯಿ ಇರಲೇಬೇಕಮ್ಮ. ನೀವು ಇದ್ದುಕೊಂಡೇ ಅವ್ರಿಗೆ ಕಲಿಸಬೇಕಾದ ಅನಿವಾರ್ಯತೆ ಉಂಟು. ಇನ್ನೆಲ್ಲೆಲ್ಲ ಟ್ಯೂಷನ್ ಕೊಡ್ಲಿಕ್ಕೆ ಉಂಟು, ಅದನ್ನು ಕೊಡಿಸಿಮ್ಮ, ತುಂಬ ಚೆನ್ನಾಗಿರ್ತದೆ. ಈಗಿಂದೀಗಲೇ ನೀವೊಂದು ಅವರ ಒಂದು ಮೂಗುದಾರವನ್ನು ಇಟ್ಕೊಂಡ್ರೆ ನಿಮಗೆ ಈ ಒಂದು ಎಸ್ ಎಲ್ ಸಿ ಏನುಂಟಮ್ಮ, ಅದು ಫೇವರೇಬಲ್ ಆಗಿ ವರ್ಕ್ ಆಗುವಂಥ ಸಾಧ್ಯತೆ ಉಂಟು. ನೋಡಿ, ಎಸ್ ಎಲ್ ಸಿ ಆಗುವಾಗ ಎಲ್ಲಿಗೆ ಬರ್ತಾರೆ ಗೊತ್ತಾ? ಅವರಿಗೆ 15 ಕಳೆದು 16 ಸ್ಟಾರ್ಟ್ ಆಗಿರ್ತದಮ್ಮ. ಯಾಕಂದರೆ ಈಗ ಈ ಏಪ್ರಿಲ್ಗೆ 14 ಕಂಪ್ಲೀಟ್ ಆಗುತ್ತೆ, ಆನಂತರ ಬರುವ ಏಪ್ರಿಲ್ಗೆ 2021 ಏಪ್ರಿಲ್ಗೆ ಅವರಿಗೆ 15 ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಎಕ್ಸಾಮ್ ಆದರೆ ಬಚಾವಮ್ಮ. ಒಂದು ವೇಳೆ ಇವರಿಗೆ 16 ಬಂದಾಗ ಎಕ್ಸಾಮ್ ಆಯಿತು ಅಂತ ಹೇಳಿದರೆ ಡೆಫಿನೆಟ್ ಆಗಿ ಹಿನ್ನಡೆ ಉಂಟಮ್ಮ. ಅದರಲ್ಲಿ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು. ಈಗ ನೋಡಿ, ಅವ್ರಿಗೆ ಈಗ ಎಸ್ ಎಲ್ ಸಿ ಯಾವಾಗ 27 ತಾರೀಕು ಎಸ್ ಎಲ್ ಸಿ ಎಕ್ಸಾಮ್, ಅವ್ರಿಗೆ ಏನಾದರೂ ಮಾರ್ಚಲ್ಲಿ ಎಕ್ಸಾಮ್ ಬಂದುಬಿಡ್ತು, ಖಂಡಿತ
ಹೇಳ್ತಾರಮ್ಮ, ಏನು ತೊಂದರೆ ಇಲ್ಲ. ಅದು ಬಿಟ್ಟು ಏಪ್ರಿಲ್ ಬಿಟ್ಟು ಏಪ್ರಿಲ್ನ 9 ತಾರೀಕಿನ ನಂತರ ಏನಾದರೂ ಎಕ್ಸಾಮ್ ಬಂದುಬಿಡ್ತಮ್ಮ, ಇದು ನಿಮಗೆ ರಿಸ್ಕ್ ಆಗ್ತದೆ ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರ ಈಗಿಂದೀಗಲೇ ಅವರ ಮೂಗುದಾರವನ್ನು ಇಡೀ ಪ್ರಯತ್ನ ಮಾಡಿಮ್ಮ, ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಿಮ್ಮ, ಅವ್ರಿಗೆ ಬೈಲಿಕ್ಕೆ ಹೋಗಬೇಡಿಮ್ಮ, ಪ್ರೀತಿ ಮಾಡಿಮ್ಮ. ನಾನು ಟಿವಿಯಲ್ಲಿ ತುಂಬ ಟೆಕ್ನಿಕ್ಸನ್ನು ಹೇಳಿಕೊಟ್ಟಿದ್ದೇನೆ ನಮ್ಮ ಮಕ್ಕಳಿಗೆ ಬೇಕಾಗಿ. ಸೊ ಅದನ್ನು ಯೂಸ್ ಮಾಡಿಮ್ಮ, ಖಂಡಿತ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂದೇ ಬರ್ತದಮ್ಮ. ಓಕೆನಾ? ಕೋಚಿಂಗ್ ಕ್ಲಾಸಿಗೆ ಹಾಕ್ಬೇಕಂತ ಇದ್ದೆ ಸರ್. ಖಂಡಿತ ಹಾಕಿಮ್ಮ, ಹಾಕ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಿಮಗೆ ಇದು ಅಷ್ಟು ಸುಲಭ ಅಲ್ಲಮ್ಮ ಹೋಗುವಂಥದ್ದು. ಓಕೆನಾ? ಓಕೆ, ಒಳ್ಳೇದಾಗಿ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆನಾ? ಮನೆಯಲ್ಲಿ ನೀರನ್ನು ತುಂಬ ವೇಸ್ಟ್ ಮಾಡಿಬಿಡ್ತೀರ ನೀವು ಅಲ್ಲೋ, ನೀರನ್ನು ಇಲ್ಲೊಂದು ಕಡೆ ಚೆಲ್ಲಿ ಬಿಡ್ತೀರಾ, ವೇಸ್ಟ್ ಮಾಡ್ತೀರಾ, ನಿಮಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸ್ಕೊಳ್ತೀರಾ ನೀವು, ಆಗೇನಾಗುತ್ತೆ ನಿಮ್ಮಲ್ಲಿ ಲಿಕ್ವಿಡ್ ಕ್ಯಾಶ್ ಏನುಂಟು ಅದು ಉಳಿಯುವುದಿಲ್ಲ, ನಿಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಅಂತ ಅರ್ಥ. ಹಣ ಯಾವುದಕ್ಕಾದರೂ ವೇಸ್ಟ್ ಖರ್ಚಾಗುತ್ತೆ, ನೀವು ಎಷ್ಟು ನೀರನ್ನು ವೇಸ್ಟ್ ಮಾಡ್ತೀರಾ ಅಷ್ಟು ನಿಮ್ಮ ಹಣಕಾಸು ವೇಸ್ಟ್ ಆಗುತ್ತೆ. ಲಿಕ್ವಿಡ್ ಮನಿ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಅಥವಾ ಬರೋಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರ ನೀರನ್ನು ತುಂಬ ಮಿತವಾಗಿ ಹಿತವಾಗಿ ಬಳಸಬೇಕಾಗಿರುವುದು ಅತಿ ಅನಿವಾರ್ಯ, ಅದನ್ನು ಮಾಡಲೇಬೇಕಾಗುತ್ತೆ. ಕೆಲವರೆಲ್ಲ ನೀರಿನ ಬಾಟಲ್ ತಗೊಳ್ತಾರೆ, ಸ್ವಲ್ಪ ಕುಡಿತಾರೆ, ಮತ್ತೆ ಅಲ್ಲೇ ಬಿಟ್ಟು ಬಂದಿರ್ತಾರೆ ಅಲ್ವಾ. ಈ ರೀತಿ ಮಾಡಿದ್ರಂತೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀರನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿ, ಅದರ ಜೊತೆಗೆ ಬೇಕಾದ್ದಕ್ಕೆ ಮಾತ್ರ ಉಪಯೋಗ ಮಾಡಿ, ಯಾವುದೇ ಕಾರಣ ಕೂಡ ನೀರನ್ನು ಚೆಲ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಸೊ ನೀರನ್ನು ಚೆಲ್ಲುವುದರಿಂದ, ವಿನಾಕಾರಣ ವೇಸ್ಟ್ ಮಾಡುವುದರಿಂದ, ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸುವುದರಿಂದ, ಇದರಿಂದ ಏನಾಗುತ್ತೆ ಅಂದರೆ ಒಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಮೋಷನ್ಸ್ ಲೆವೆಲಲ್ಲಿ, ರಿಲೇಷನ್ಶಿಪ್ ಇಮೋಷನ್ಸ್ ಲೆವೆಲಲ್ಲಿ ಏನುಂಟು ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮೂರನೇದಾಗಿ ನಿಮ್ಮ ಲಿಕ್ವಿಡ್ ಕ್ಯಾಶ್ ಏನುಂಟು, ಹಣಕಾಸು ಹರಿದಾಡುವ ಹಣಕಾಸು ಏನುಂಟು ಅದು ನಿಮ್ಮ ಕೈಯಲ್ಲಿ ಬರುವುದಿಲ್ಲ ಅಥವಾ ನಿಲ್ಲಿಕ್ಕೇನೆ ಬಿಡುವುದಿಲ್ಲ, ಏನೋ ವೇಸ್ಟ್ ಖರ್ಚಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೀರನ್ನು ಆದಷ್ಟು ಸ್ಟ್ರಿಕ್ಟ್ ಆಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿ. ಮನೆಯಲ್ಲಿ ಎಲ್ಲರಿಗೂ ಹೇಳಿ ಅಂತ ಹೇಳ್ತೇನೆ. ಒಂದು ವೇಳೆ ಈ ಮಕ್ಕಳೆಲ್ಲ ಏನು ಮಾಡಿರ್ತಾರೆ, ಟ್ಯಾಪ್ನ ಬಳಿಗೆ ಹೋಗ್ತಾರೆ, ಟ್ಯಾಪನ್ನು ಆನ್ ಮಾಡಿಟ್ಟು ಬ್ರಷ್ ಮಾಡ್ತಾ ಇರ್ತಾರೆ, ನೀರು ಹೋಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಬ್ರಷ್ ಮಾಡ್ತಾ ಇರ್ತಾರೆ. ಸೊ ಇಂಥದ್ದೆಲ್ಲ ಅತಿ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಬೇಕಾದ ಅನಿವಾರ್ಯತೆ ಉಂಟು ನಮಗೆ. ಅದನ್ನು ಗಮನಿಸಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಲಾಸ್ ಆಗುತ್ತೆ ಅಲ್ವಾ. ಮಕ್ಕಳು ನೀರು ಬಿಟ್ಟಿರ್ತಾರೆ, ಲಾಸ್ ಆಗೋದವರಿಗೆ ನಿಮಗೆ ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ, ಅಥವಾ ಹಣಕಾಸು ಕೂಡ ಅದೇ ರೀತಿ ಹರಿತಾ ಹೋಗ್ತದೆ. ಯಾವುದೇ ಕಾರಣ ಕೂಡ ಯಾವುದೇ ಪ್ರಯೋಜನಕ್ಕೆ ಬಾರದೆ ಹರಿತಾ ಹೋಗ್ತಾ, ನೀರು ಹರಿತಾ ಹೋದಾಗೆ ಹಣಕಾಸು ಕೂಡ ಪ್ರಯೋಜನಕ್ಕೆ ಬಾರದೆ ಹರಿಯುತ್ತಾ ಹೋಗುತ್ತೆ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು, ಮಕ್ಕಳಿಗೆ ಕೂಡ ಹೇಳಬೇಕು, ನೀವು ಕೂಡ ಹೇಳಬೇಕು. ಅದೇ ರೀತಿ ಯಾವುದೇ ಬಿಲ್ಡಿಂಗಲ್ಲಿದ್ದೀರಾ, ಓನ್ ಹೌಸಲ್ಲಿದ್ದೀರಾ, ಏನೇ ಆದರೂ ಕೂಡ ನನ್ನ ಬಾವಿಯಲ್ಲಿ ತುಂಬ ನೀರುಂಟಪ್ಪ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಕೂಡ ಆಗುವುದಿಲ್ಲ. ಅಲ್ಲಿ ಕೂಡ ನೀವು ಮಿತವಾಗಿ ಬಳಸಿದರೆ ನಿಮಗೆ ಲಿಕ್ವಿಡ್ ಕ್ಯಾಶ್ ಏನುಂಟು ಅದು ನಿಮ್ಮ ಕೈಯಲ್ಲಿ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಮೋಷನ್ಸ್ ಲೆವೆಲಲ್ಲಿ ಯಾರ ಜೊತೆ ನೀವು ಒಂದು ಸಂಪರ್ಕವನ್ನು ಮಾಡ್ಕೊಂಡಿದ್ದೀರಾ ಅವ್ರ ಜೊತೆ ಕೂಡ ಅತ್ಯುತ್ತಮ ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ನಿಭಾಯಿಸಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ. ಸೊ ಇದನ್ನು ನೆನಪಿಟ್ಕೊಂಡು ಇಂದಿನಿಂದಲೇ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ. ನೋಡಿ, ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಒಂದಿನ ಮಾಡುವುದಲ್ಲ, ಪ್ರತಿದಿನ ಇದನ್ನು ಮಾಡಬೇಕಾಗಿದೆ. ಪರಾಪರ ಅಂತ ನೀರನ್ನು ಚೆಲ್ಲುವುದಲ್ಲ ಎಲ್ಲ ಕಡೆ ಕೂಡ. ಸೊ ಖಂಡಿತ ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ನೀರಿಗೋಸ್ಕರ, ನೀರಿಗೆ ಬರ, ನೀರಿಗೋಸ್ಕರ ಎಷ್ಟು ಜನ ಪರದಾಡ್ತಾ ಇದ್ದಾರಲ್ವ, ಅಂಥದ್ರಲ್ಲಿ ನಮ್ಮಲ್ಲಿ ನೀರು ಉಂಟು ಅಂತ ಸುಮ್ಮನೆ ವೇಸ್ಟ್ ಮಾಡೋದು ಕೂಡ ಆಗುವುದಿಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ಮಾಡಿದರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀರನ್ನು ಹಿತವಾಗಿ ಮಿತವಾಗಿ ಬಳಸಲಿಕ್ಕೆ ಇಂದಿನಿಂದಲೇ ಪ್ರಾರಂಭ ಮಾಡಿ. ಆಗೇನಾಗುತ್ತೆ, ಲಿಕ್ವಿಡ್ ಕ್ಯಾಶ್ ಅಂತ ಏನುಂಟು ಅಥವಾ ಹಣಕಾಸು ಅಂತ ಏನುಂಟು ನಿಮ್ಮ ಬಳಿಗೆ ಬಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಲಿಕ್ವಿಡ್ ಕ್ಯಾಶ್ ಏನಿದ್ರು ಕೂಡ ರಿಲೇಟೆಡ್ ಟು ಚಂದ್ರ. ಓಕೆನಾ? ಯಾಕಂದರೆ ಜಾತಕದ ದ್ವಿತೀಯ ಭಾವದಲ್ಲಿ ಚಂದ್ರ ಉಚ್ಚನಾಗಿ ಬಿಡ್ತಾನೆ. ದ್ವಿತೀಯ ಭಾವ ಅಂದರೆ ಧನಸ್ಥಾನ, ಅಲ್ಲಿ ಚಂದ್ರ ಉಚ್ಚನಾಗಿ ಬಿಡ್ತಾನೆ. ಅದಕ್ಕೆ ಅದು ಅಲ್ಲಿ ಚಂದ್ರ ಉಚ್ಚನಾಗಿ ಬಿಡ್ತಾನೆ. ಅದ್ರ ಜೊತೆಗೆ ಏನು ಗೊತ್ತಾ ನಿಮಗೆ, ಆ ಒಂದು ವೃಷಭ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಅದ ವೃಷಭ ರಾಶಿ ಸಿಂಬಲ್ ಗೊತ್ತಾ ನಿಮಗೆ? ಎತ್ತು. ಎತ್ತು ಅಂದರೆ ಆ್ಯಕ್ಚುಲಿ ನಂದಿ. ಓಕೆ, ಈ ನಂದಿಯನ್ನು ಬಸವ ಅಂತ ಕರೀರಿ. ಬಸವ ಅಥವಾ ನಂದಿ, ಇದನ್ನು ಅದಕ್ಕೆ ಸಿಂಬಲ್ ಆಗಿ ಕೊಟ್ಟಿದೆ. ಬಸವ ಹೇಗೆ ಹೋಗ್ತಾನೆ, ಮೆಲ್ಲನೆ ಹೋಗ್ತಾನೆ, ಮೆಲ್ಲನೆ ಹೋಗ್ತಾನೆ ಅಲ್ವೋ, ಸ್ಪೀಡಾಗಿ ಹೋಗುವುದಿಲ್ಲ, ಒಂದೇ ರೀತಿ ಮೆಲ್ಲ ಹೋಗ್ತಾರೆ. ಅದಕ್ಕೆ ಅಂದರೆ ಚಂದ್ರಲ್ಲಿ ಉಚ್ಚನಾಗಿ ಬಿಡ್ತಾನೆ. ಚಂದ್ರನಿಗೆ ಅದು ತುಂಬ ಪ್ರಿಯವಾಗುತ್ತೆ. ಚಂದ್ರನಿಗೆ ಸ್ಲೋ ಮೂಮೆಂಟ್ ಬೇಕಾಗುತ್ತೆ, ಯಾಕಂದರೆ ಚಂದ್ರಲ್ಲಿ ಮೂಮೆಂಟನ್ನು ಸ್ಲೋ ಮಾಡಿಕೊಳ್ತಾನೆ. ಯಾಕಂದರೆ ಚಂದ್ರ ಎಷ್ಟಾದರೂ ಸ್ಪೀಡ್ ಗ್ರಹ, ತುಂಬ ಸ್ಪೀಡ್ ಅಲ್ವಾ. ಎರಡು ಕಾಲದಿನದಲ್ಲಿ ಒಂದು ರಾಶಿಯನ್ನು ಪೂರೈಸಿ ಆತ ಬಂದಿರ್ತಾನೆ ಅಲ್ವಾ. ಈ ಗುರುವಿಗೆ ಶನಿಗೆಲ್ಲ, ಶನಿಗೆ 2.5 ವರ್ಷ ಬೇಕು, ಗುರುವಿಗೆ 1 ವರ್ಷ ಬೇಕು, ರಾಹುವಿಗೆ ಕೇತುವಿಗೆ 12 ತಿಂಗಳು ಬೇಕು. ಈ ರೀತಿಯಾಗಿಲ್ಲ ಇರುವುದರಿಂದ, ಬಟ್ ಎಲ್ಲಕ್ಕಿಂತ ಸ್ಪೀಡಾಗಿ ಹೋಗುವಂಥ ಗ್ರಹ ಬಂದು ಅದು ಬಂದು ಚಂದ್ರ. ಸೊ ಅದಕ್ಕೋಸ್ಕರ ಚಂದ್ರನ ಸ್ಪೀಡನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಏನಾದರೂ ನೀರನ್ನು ವೇಸ್ಟೇಜ್ ಮಾಡೋದನ್ನು ಬಿಟ್ಟುಬಿಟ್ರೆ ಚಂದ್ರನ ಸ್ಪೀಡ್ ಅಲ್ಲಿಗೆ ಕಡಿಮೆ ಆಯಿತು, ಅಲ್ಲಿಗೆ ಕಂಟ್ರೋಲ್ ಬಂದುಬಿಡಿದೆ. ಈಗೇನಾಗುತ್ತೆ, ಹಣಕಾಸು ಉಳಿಯುತ್ತೆ, ಚಂದ್ರ ಉಚ್ಚನಾಗಿ ಬಿಡ್ತಾನೆ, ವಿಶೇಷ ರೀತಿಯ ಫಲಾಫಲಗಳು ಅದರ ಮುಖಾಂತರ ದೊರೆಯುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ, ಸುಮ್ಮನೆ ಅಂತೂ ಖಂಡಿತ ಅಲ್ಲ. ನಾನಂತೂ ಇದನ್ನು ಅಕ್ಯುರೇಟಾಗಿ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಮಾಡಿ ಅಂತ ಹೇಳ್ತೇನೆ. ಮನೆಯವರಿಗೂ ಹೇಳಿರ್ತೇನೆ, ಅಕ್ಯುರೇಟಾಗಿ ಮಾಡಿದೆ. ಯಾವುದೇ ಕಾರಣಕ್ಕೂ ನೀರು ವೇಸ್ಟ್ ಅಂತೂ ಮಾಡುವ ಹಾಗೆಯೇ ಇಲ್ಲ, ಮಾಡಲಿಕ್ಕೆ ಬಿಡುವುದು ಕೂಡ ಇಲ್ಲ. ನೋಡಿ, ಒಂದು ಕಣ್ಣು ಇಟ್ಟಿರ್ತೇನೆ ಅಲ್ಲಿ, ಯಾರಾದರೂ ನೀರು ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂತ ಒಂದು ಪರಿಸ್ಥಿತಿ. ನೀವು ಕೂಡ ಇದನ್ನು ಮಾಡ್ಕೊಂಡು ಏನಾಗುತ್ತೆ, ಹಣಕಾಸು ನಿಮ್ಮ ಬಳಿಯಲ್ಲಿ ನಿಲ್ಲುತ್ತೆ. ಅಥವಾ ನಿಮಗೆ ಅರ್ಜೆಂಟ್ ಹಣ ಬೇಕು, ಎಲ್ಲಿಂದಾದರೂ ನಿಮಗೆ ಸಹಾಯ ದೊರಕಿ ಬರುತ್ತೆ. ಯಾರಾದರೂ ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ, ಲೋನ್ ಬೇಕಾದರೆ ಲೋನ್ ಕೂಡ ಕ್ಲಪ್ತ ಸಮಯದಲ್ಲಿ ದೊರೆಯುತ್ತೆ. ಹಾಗಾದರೆ ಏನು ಮಾಡಬೇಕು, ಇವತ್ತಿಂದ ಮಾಡ್ಕೊಳ್ಳಿ, ನೀರನ್ನು
7:40 ಬೆಳಿಗ್ಗೆ. ಓಕೆ, ಹುಟ್ಟಿದೆಲ್ಲಿಮ್ಮ? ಉಡುಪಿ. ಉಡುಪಿ. ಓಕೆ, ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ನಮ್ಮ ಇದು. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ. ಓಕೆ, ರಾಹುದೇಶ ನಡೀತಾ ಉಂಟಮ್ಮ. ರಾಹುದೇಶದಲ್ಲಿ ಭಾಗ್ಯಸ್ಥಾನ ಆಕ್ಟಿವೇಷನ್ ಆಗಿದೆ. ಭಾಗ್ಯಸ್ಥಾನ ಅಂದ್ರೆ ಏನು? ಭಾಗ್ಯಸ್ಥಾನ ನೋಡಿ, ನಡೆಯುವುದು ರಾಹುದೇಶ, ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಿದೆ. ಬಟ್ ಇದು ವೃಶ್ಚಿಕ ಲಗ್ನದ ಜಾತಕ. ಭಾಗ್ಯಸ್ಥಾನ ಬಂದು ಬಾಧಸ್ಥಾನ, ಅದು ಬಾಧಸ್ಥಾನ ಆಕ್ಟಿವೇಟ್ ಆಗಿಬಿಟ್ಟಿದೆ. ಬಾಧಸ್ಥಾನದ ಅಧಿಪತಿ ಬಂದು 6ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದರ ಅರ್ಥ ಏನು ಅಂದರೆ, ಅದು ಕೂಡ ಚಂದ್ರ ಇದ್ದಾನೆ, ಚಂದ್ರ ಭರಣಿ ನಕ್ಷತ್ರದಲ್ಲಿದ್ದಾನೆ ಅಂತ. ಸೊ ಯಾವಾಗ ನೋಡಿದ್ರು ಕೂಡ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತಾವಮ್ಮ. ಅದರ ಜೊತೆಗೆ ಲಿಕ್ವಿಡ್ ಕ್ಯಾಶ್, ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ಮದುವೆ ಆಗಿದ್ರೆ ಮದುವೆ ಜೀವನದಲ್ಲಿ ಕೂಡ ಹಿನ್ನಡೆ ಅನ್ನೋದು ಅನುಭವಿಸುವಂತೆ ನಿಮಗೆ ಮಾಡಿಯೇ ಮಾಡ್ತದಮ್ಮ. ಓಕೆನಾ? ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ಈಗ 46 ರನ್ನಿಂಗ್ ಆಗ್ತಾವಂಟು. ಎಷ್ಟು? 46 ರನ್ನಿಂಗ್ ಆಗ್ತಾವೆ. 46 ಅಂದರೆ 44, 45, 46. 46ರಲ್ಲಿ ನಿಮ್ಮ ದಶಮಸ್ಥಾನ ಆಕ್ಟಿವೇಷನ್ ಅಮ್ಮ. ನಿಮಗೆ ಅಮ್ಮ ಕೆಲಸ ಮಾಡ್ತೀರಮ್ಮ ನೀವು? ಮನೆಯಲ್ಲಿ ಕಾರ್ಯಕ್ಷೇತ್ರಕ್ಕೆ ಇಲ್ಲ. ಹೋಗಾದ್ರೆ ಏನ್ ಪ್ರಶ್ನೆ ಉಂಟಮ್ಮ ಕೇಳಿಬಿಡಿ. ಅದು ಆರೋಗ್ಯಕ್ಕೆ ತೊಂದರೆ ಕೊಟ್ಟೆ ಕೊಡ್ತಮ್ಮ. ರಾಹುದೇಶ ಮತ್ತೆ ಅಲ್ಲಿ ಈಗ ಕೂಡ ನಿಮ್ಮ 6ನೇ ಮನೆ ಆಕ್ಟಿವೇಶನ್ ಉಂಟಮ್ಮ. ಅದಕ್ಕೋಸ್ಕರ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಕೊಟ್ಟೆ ಕೊಡ್ತಾನಮ್ಮ. ನಾನು ಹೇಳೋದಾದ್ರೆ ನೀವೇನು ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೀವೇನು ಮಾಡಿ ಅಂದರೆ, ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಸೋಮವಾರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ನಿಮ್ಮ ಕೈಯಿಂದ ಈಶ್ವರನ ಟೆಂಪಲ್ಗೆ ದಾನ ಮಾಡಿಮ್ಮ. ಈಗ ತಗೊಳ್ತಾರೆ ಇಲ್ಲ, ಅಲ್ಲಿ ಹೋಗಿ ಕೇಳಿ ಬಂದು ಮತ್ತೆ ದಾನ ಮಾಡಿಮ್ಮ. ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರ್ತದಮ್ಮ. ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ, ಲಗ್ನದಲ್ಲಿ ರಾಹು ಇದ್ದಾನೆ, ಲಗ್ನದಲ್ಲಿ ರಾಹು ಇರುವಾಗ ಅಲ್ಲಿ ದಶಮಾಧಿಪತಿ ಯಾರಿದ್ದಾನೆ? ನಿಮ್ಮ ಸೂರ್ಯ ಕೆಲಸ ಮಾಡಲ್ಲ. ಸೂರ್ಯ ಕೆಲಸ ಮಾಡಿದಾಗ ಒಂದು ವೇಳೆ ತಂದೆ ಇದ್ದರೆ ತಂದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ನಿಮಗೆ ಯಾವ ಒಂದು ಸ್ಥಾನಮಾನ ಬರಬೇಕಮ್ಮ, ಆ ಸ್ಥಾನಮಾನಕ್ಕೆ ಚ್ಯುತಿ ಬಂದಿರ್ತದೆ. ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದು. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಸ್ವಲ್ಪ ಈ ಕಪ್ಪು ಉದ್ದಿದೆಯಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿಂದ ಪ್ರತಿದಿನ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಪ್ರತಿದಿನ 7 ಸುತ್ತು ನಿವಾಳಿಸಿ ತೆಗೆದು, ಅಥವಾ ಅಮ್ಮನಿಗೆ ಹೇಳಿ, ಅಮ್ಮ ಇದ್ದರೆ ಪರವಾಗಿಲ್ಲ, 7 ಸುತ್ತು ನಿವಾಳಿಸಿ ತೆಗೀರಿ ಅಂತ ಹೇಳಿದೆ. ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಆ ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕಾಗುತ್ತೆ. ಪ್ರತಿದಿನ ಇದನ್ನು ಮಾಡಬೇಕಮ್ಮ. ಒಂದು 3 ತಿಂಗಳು ಮಾಡ್ಕೊಳ್ಳಿಮ್ಮ. ಸೊ ಖಂಡಿತ ನಿಮ್ಮ ಆರೋಗ್ಯದ ವಿಚಾರ ಏನಮ್ಮ, ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಸ್ವಲ್ಪ ಕೇರ್ಫುಲ್ ಆಗಿರಬೇಕಮ್ಮ. ಯಾಕಂದರೆ 46 ಅಂತ ಹೇಳಿ ಉಂಟಮ್ಮ, ಬರುವ ಅಕ್ಟೋಬರ್ನವರೆಗೆ ಇಲ್ಲಿ ಮಾಂದಿ ಆಕ್ಟಿವೇಟ್ ಆಗಿ, ಮಾಂದಿ ಆಕ್ಟಿವೇಷನ್ ಆಗಿ ಬಿಟ್ಟಿದ್ದಾನೆ, ಸೂರ್ಯ ಆಕ್ಟಿವೇಷನ್ ಆಗಿ ಬಿಟ್ಟಿದ್ದಾನೆ, ಚಂದ್ರ ಆಕ್ಟಿವೇಷನ್ ಆಗಿ ಬಿಟ್ಟಿದ್ದಾನೆ. ಸೂರ್ಯ ಬಂದು ಈ ಜಾತಕಕ್ಕೆ ದಶಮಾಧಿಪತಿಮ್ಮ, ಅದರ ಜೊತೆಗೆ ಚಂದ್ರ ಬಂದು ಬಾಧಾಧಿಪತಿ, ಜೊತೆಗೆ ದ್ವಿತೀಯದಲ್ಲಿ ಮಾಂದಿ ಇರುವುದರಿಂದ ಹಣಕಾಸಿನ ವಿಚಾರ ಮತ್ತು ಕುಟುಂಬದ ವಿಚಾರದಲ್ಲಿ ವಿಶೇಷ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದರ ಜೊತೆಗೆ ಎಲ್ಲೊಂದು ಕಡೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ಕೈಗೆ ತಾಗುವುದು, ಕಾಲಿಗೆ ತಾಗುವುದೆಲ್ಲ ಉಂಟಮ್ಮ ಅಂತ ವಿಷಯಗಳು. ನಾನು ಹೇಳಿದ್ರೆ ಟ್ರಾವೆಲಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಿ ಅಂತ ಹೇಳ್ತೇನೆ. ಖಂಡಿತ ಒಳ್ಳೆಯದಾಗುತ್ತಮ್ಮ. ಓಕೆನಾ? ಓಕೆ, ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ, ಬಂದ್ಬೇಡ. ಓಕೆ, ಸೊ ಇನ್ನು ಒಂದು ಎಲಿಮೆಂಟ್ ಬಗ್ಗೆ ಗೊತ್ತಾಯಿತು ನಿಮಗೆ. ಇನ್ನೂ ಹಲವಾರು, ಇನ್ನೂ 4 ಎಲಿಮೆಂಟ್ ಉಂಟು, ಅದರ ಬಗ್ಗೆ ಕೂಡ ಖಂಡಿತ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಒಂದು ವಿಚಾರವನ್ನು ತಿಳಿಸಿ ಹೇಳ್ತೇನೆ ನಿಮಗೆ. ಏನಂದರೆ, ಈಗ ಈ ಕೊರೋನಾ ವೈರಸ್ನ ಬಗ್ಗೆ ಅಲ್ವಾ ತುಂಬ ಮಾತುಕತೆ ನಡೀತಾ ಉಂಟು, ಅಲ್ಲೆಲ್ಲೆಲ್ಲ ದೇವಸ್ಥಾನಗಳಲ್ಲಿ ಬಂದ್ ಮಾಡಿದ್ದಾರೆ. ಸೊ ಬುದ್ಧಿಜೀವಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವಸ್ಥಾನನೇ ಬಂದ್ ಮಾಡಿದ್ದಾರೆ, ದೇವರೆಲ್ಲಿದ್ದಾರೆ ಅಂತ ಅಲ್ವಾ. ನನಗೆ ತುಂಬ ಬೇಸರ ಆಗುತ್ತೆ ಇದನ್ನೆಲ್ಲ ಕೇಳುವಾಗ. ದೇವಸ್ಥಾನನೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ದೇವರಲ್ಲಿ. ದೇವಸ್ಥಾನನ ಬೇಕಂತಲೇ ಯಾರು ಬಂದ್ ಮಾಡಿಲ್ಲ, ಅದು ಸರ್ಕಾರದ ಆದೇಶದ ಮೇರೆಗೆ ಬಂದ್ ಮಾಡಿದ್ದಾರೆ. ಒಂದು ವೇಳೆ ದೇವಸ್ಥಾನನ ಓಪನ್ ಇಟ್ಟರು ಕೂಡ ಇಲ್ಲಿ ಏನು ಕೂಡ ಆಗುವುದಿಲ್ಲ, ಡೆಫಿನೆಟಾಗಿ ಆಗುವುದಿಲ್ಲ. ನಮಗಂತೂ ಆಗುವುದೇ ಇಲ್ಲ ಭಾರತದವರಿಗೆ, ಅದು ಡೆಫಿನೆಟಾಗಿ 100% ಆಗುವುದೇ ಇಲ್ಲ. ಯಾಕಂದರೆ ಕುಂಭಮೇಳದಲ್ಲಿ ಲಕ್ಷಗಟ್ಟಲೆ ಜನ ಸ್ನಾನ ಮಾಡಿ ಹೋಗ್ತಾರೆ, ಇಷ್ಟೋರಿಗೆ ಯಾವುದೇ ವೈರಸ್ ಅಲ್ಲಿ ಹುಟ್ಟಿಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ದೇವರ ಕೃಪೆ ಇಲ್ಲಿ ತುಂಬ ಇದೆ ನಮಗೆ, ಅದರಿಂದ ಕೃಷ್ಣ ಇದ್ದಾನೆ, ತೊಂದರೆ ಇಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಹೇಳುವವರು ಯೋಚನೆ ಮಾಡಬೇಕಾಗುತ್ತೆ, ದೇವರಿಲ್ಲ, ವೈದ್ಯರಿದ್ದಾರಲ್ವಾ, ವೈದ್ಯರ ರೂಪದಲ್ಲಿ ಆ ದೇವರೇ ಕೆಲಸ ಮಾಡ್ತಾ ಇದ್ದಂತ ಅವರಿಗೆ ಗೊತ್ತಾಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ, ಒಂದು ಕೆಲವೊಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದೇವರನ್ನು ತಿಳ್ಕೊಳ್ಬೇಕಾದ್ರೆ ವೇದ ಉಪನಿಷತ್ತೆಲ್ಲ ಓದಬೇಕಂತೇನಿಲ್ಲ, ಅಥವಾ 4 ವೇದಗಳನ್ನೇ ಓದಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಭಗವದ್ಗೀತೆ ಓದಿ, ರಾಮಾಯಣ ಓದಿ, ಮಹಾಭಾರತ ಓದಿದರೆ ಪರವಾಗಿಲ್ಲ, ಓದಿಲ್ಲ ಓದಿ ಅಂತ ನಾನು ಹೇಳೋದಿಲ್ಲ. ಅದೆಲ್ಲ ಬೇಕಾಗಿಲ್ಲ ದೇವರನ್ನು ತಿಳ್ಕೊಳ್ಳಿಕ್ಕೆ. ದೇವರನ್ನು ತಿಳ್ಕೊಳ್ಬೇಕಾದ್ರೆ ಜಸ್ಟ್ ಪ್ರಕೃತಿಯನ್ನು ನೋಡಿ ಅಂತ ಹೇಳ್ತೇನೆ. ಜಸ್ಟ್ ಪ್ರಕೃತಿಯನ್ನು ನೋಡಿ, ನಿಂತುಕೊಳ್ಳಲಿ ಅಲ್ವಾ, ನಮಗೆ ಅಷ್ಟು ಪುರುಸೋತಿಲ್ಲ ನೋಡಿ, ನಮಗೆ ಯಾವುದಕ್ಕೂ ಕೂಡ ಪುರುಸೋತಿಲ್ಲ. ನಮ್ಮದೇ ಜಂಜಾಟ ಆಯಿತು, ಈಗ ಲೋನ್ ಕಟ್ಟಲಿಕ್ಕೆ ಉಂಟು, ಈಗ ಕಮಿಟ್ಮೆಂಟ್ ಉಂಟು, ಅದು ಬರಬೇಕು, ಈಗ ಹಣ ಎಲ್ಲಿಂದ ಬರ್ತದೆ, ಇದೇ ಚಿಂತೆ ಇರ್ತದೆ. ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಬೇಕು, ಲೋನ್ ಕಟ್ಟಬೇಕು ಅಲ್ವಾ, ನನಗೆ ಹುಷಾರಿಲ್ಲ, ಅದರ ಬಗ್ಗೆ ತಿಳ್ಕೊಳ್ಬೇಕು, ಇನ್ನು ಮನೆ ಇಲ್ಲ, ಮನೆ ಇದೇ ಚಿಂತೆಯಲ್ಲಿ ಇರ್ತವೆ ಹೊರತು ಕಣ್ಣು ಓಪನ್ ಮಾಡಿ ಹೊರಗೆ ನೋಡುವಂತಹ ವ್ಯಯದಾನ ನಮ್ಮಲ್ಲಿಲ್ಲ. ಕಣ್ಣು ಓಪನ್ ಮಾಡಿ ಹೊರಗೆ ಏನಪ್ಪ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅಲ್ವಾ, ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅಲ್ವಾ, ಯಾವ ಶಕ್ತಿ ಅದನ್ನು ಕೆಲಸ ಮಾಡಿಸ್ತಾ ಉಂಟು. ಒಂದು ಮರವನ್ನೇ ನೋಡ್ಕೊಳ್ಳಿ, ಒಂದು ಮರವನ್ನು ಒಂದು 5 ನಿಮಿಷ ದೃಷ್ಟಿ ಬಿಟ್ಟು ನೋಡಿ, ಮನವನ್ನು ಸರಿಯಾಗಿ ನೋಡಿ, ಆ ಮರ ಏನು ಕೆಲಸ ಮಾಡುತ್ತೆ ಅಂತ ಅಲ್ವಾ, ನಿಮಗೆ ಗೊತ್ತಾಗುತ್ತೆ ಆಗ ದೇವರಲ್ಲಿದ್ದಾನೆ ಅಂತ. ಖಂಡಿತ 100% ಗೊತ್ತಾಗುತ್ತೆ. ಯಾರು ಆ ಮರಕ್ಕೆ ನೀರು ಹಾಕ್ತಾರೆ, ಆ ಮರ ಎಷ್ಟು 24 ಅವರ್ಸ್ ಹೇಗೆ ಅದು ಬೆಳಗಿನ ಹೊತ್ತು ಹೇಗೆ ಅದು ಆಕ್ಸಿಜನನ್ನು ಕೊಡುತ್ತೆ,
ಯಾವ ರೀತಿ ಬೆಳೀತಾ ನಿಂತಿದೆ, ಯಾರು ಅದನ್ನು ಆರೈಕೆ ಮಾಡ್ತಾರೆ, ಅದರಲ್ಲಿ ಎಷ್ಟು ಪಕ್ಷಿಗಳು ಒಂದು ಗೂಡು ಕಟ್ಕೊಂಡಿರ್ತವೆ, ಆ ಪಕ್ಷಿಗಳೇ ಇರ್ಬೋದು ಅದು ಎಲ್ಲಿಂದ ಆಹಾರವನ್ನು ಹುಡುಕಿತಾ ಇರ್ತದೆ, ಅದಕ್ಕೆ ಆಹಾರವನ್ನು ಹಾಕುವವರು ಯಾರು, ಬಟ್ ನಾವು ಟೆನ್ಷನ್ನಲ್ಲಿ ಇರ್ತೇವೆ, ಬಟ್ ಅದರ ಟೆನ್ಷನನ್ನು ಕೇಳುವವರು ಯಾರು, ಅದು ಯಾರ ಹತ್ರ ಹೋಗಿ ಮೊರೆ ಕೇಳಬೇಕು ಅಲ್ವಾ. ಸೊ ಗೊತ್ತಾಗುತ್ತೆ ನಿಮಗೆ ಜಸ್ಟ್ ಪ್ರಕೃತಿಯನ್ನು ನೋಡಿ, ಆಗ ಗೊತ್ತಾಗುತ್ತೆ ಆ ಪರಮಾತ್ಮನ ಲೀಲೆ ಏನು ಅಂತ. ಆತ ಬಹುದೊಡ್ಡ ಜಾದೂಗಾರ, ಯಾರು ಆತನೊಬ್ಬನೇ ಜಾದು, ಆತ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡಿಸಬಲ್ಲ, ಅಷ್ಟು ಕೆಪಬಿಲಿಟಿ. ಏನು ಸುಲಭನ ಇಡೀ ಬ್ರಹ್ಮಾಂಡನ ನಡೆಸ್ತಾ ಇದ್ದಾನೆ, ಸುಲಭನ ಅಷ್ಟು ಸುಲಭ ಅಲ್ಲ ತಾನೆ. ಸೂರ್ಯನನ್ನು ನೋಡಿ, ಒಮ್ಮೆ ಸೂರ್ಯನ ಪ್ರಖರವನ್ನು ನೋಡಿ, ಸೂರ್ಯನ ಕಿರಣಗಳನ್ನು ನೋಡಿ, ಅದು ಎಷ್ಟು ಪ್ರಖರತೆಯನ್ನು ಹೊಂದಿದೆ ಅಂತ ನೀವು ನೋಡಿಕೊಳ್ಳಿ ಅಲ್ವಾ. ಇಡೀ ಜಗತ್ತಿಗೆ ಬೆಳಕು ಕೊಡಬೇಕು, ನಮಗೆ ಒಂದು ಟ್ಯೂಬ್ ಲೈಟನ್ನು ಹಾಕಿ ಇಷ್ಟು ಇದ್ರೆ ಎಷ್ಟು ಕುಜ ಬೆಳಕು ಬಂತಪ್ಪ ಅಂತ, ಅವನು ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದಾನೆಪ್ಪ, ಅದು ಯಾವ ಶಕ್ತಿಯಪ್ಪ ಅದು, ಆ ರೀತಿಯಾಗಿರುವಂಥ ಅದೊಂದು ಶಕ್ತಿ ಯಾವುದದು, ಆ ರೀತಿ ಇರಬೇಕಂದ್ರೆ ಆ ಶಕ್ತಿಯನ್ನು ಕಂಟ್ರೋಲ್ ಮಾಡುವ ಯಾರು ಇರಬೇಕು ಅಲ್ವಾ. ಇಂತಿಷ್ಟೇ ಹೊತ್ತಿಗೆ ಸೂರ್ಯೋದಯ ಆಗಬೇಕು, ಇಂತಿಷ್ಟೇ ಹೊತ್ತಿಗೆ ಸೂರ್ಯಾಸ್ತ ಆಗಬೇಕು ಅಲ್ವಾ. ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಮಣ ಎಲ್ಲ ಕಪ್ತ ಸಮಯದಲ್ಲೆಲ್ಲ ಆಗ್ತಾನೆ ಇರ್ತದೆ, ಇದನ್ನೆಲ್ಲ ಕಂಟ್ರೋಲ್ ಮಾಡುವವರು ಯಾರು ಯಾರು ಇರ್ತಾರೆ, ಆತನೊಬ್ಬನೇ ಜಾದುಗಾರ ಇರ್ತಾನೆ, ಆತ ಮಾಡಿರ್ತಾನೆ. ಸೊ ಅದು ನಮಗೆ ಹೊರಗೆ ಕಣ್ಣು ಬಿಟ್ಟು ನೋಡಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಮಗೆ ಇಂಥ ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ ಅಲ್ವಾ. ನೀವು ಅರ್ಥ ಮಾಡ್ಕೊಳ್ಳಿದಿಲ್ಲ ದೇವರನ್ನು, ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೇನಾಗುತ್ತೆ, ನಿಮ್ಮ ಸಮಸ್ಯೆ ನಿವಾರಣೆ ಆದರೆ ಆ ದೇವರಿದ್ದಾನೆ ಅಂತ ಆಯಿತು, ಸಮಸ್ಯೆ ನಿವಾರಣೆ ಆಗಿಲ್ಲ ಅಯ್ಯೋ ದೇವರೇ ಇಲ್ಲಪ್ಪ ಅಂತ ಆಯಿತು, ಅಂಥ ಪರಿಸ್ಥಿತಿ ಅಲ್ವಾ. ನೀವು ಯಾವತ್ತಾದರೂ ನಮ್ಮ ದೇಹವನ್ನೇ ನೋಡ್ಕೊಳ್ಳಿ, ಬೇಕಾದರೆ ಒಂದು ದೇಹವನ್ನು ನೋಡ್ಕೊಳ್ಳಿ ನೀವು, ಓಕೆ. ದೇಹವನ್ನು ನೋಡಿಕೊಂಡು ಕೂಡ ನಿಮಗೆ ದೇವರ ಬಗ್ಗೆ ಗೊತ್ತಾಗಿಬಿಡ್ತದೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಯಾಕೋ ಗೊತ್ತಿಲ್ಲ ಮಾತಾಡಬೇಕಂತ ಅನಿಸ್ತು, ಮಾತಾಡ್ತಾ ಇದ್ದೀನಿ. ಅದರ ಜೊತೆಗೆ ಯಾರು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಓಕೆ, ಅವರ ಹುಟ್ಟಿದ ದಿನಾಂಕ 17/1/1971. ಸಮಯ ಹೇಳಿಮ್ಮ. 17/1. ಆಯ್ತಮ್ಮ, ಸಮಯ ಹೇಳಿ. ಸಮಯ ಸಮಯ ಗೊತ್ತಿಲ್ಲ ಸರ್. ಸಮಯ ಗೊತ್ತಿಲ್ಲ, ಜಾತಕ ಇಲ್ವಾ ಅಮ್ಮ ಅವ್ರದ್ದು? ಇಲ್ಲ. ಸರಿ ಅಮ್ಮ, ಈ ಡೇಟ್ ಆಫ್ ಬರ್ತ್ ಕರೆಕ್ಟ್ ಅಮ್ಮ ಇದು? ಹಾಂ ಸರಿ. ನಕ್ಷತ್ರ ಗೊತ್ತಮ್ಮ ನಿಮಗೆ? ನಕ್ಷತ್ರ ಗೊತ್ತಮ್ಮ ನಿಮಗೆ? ಓಕೆ, ಉತ್ತರ ನಕ್ಷತ್ರ ಕನ್ಯಾರಾಶಿಯ ಜಾತಕಮ್ಮ ಇದು. ಅವರಿಗೆ ಗುರುದೇಶ ನಡೀತಂಟಮ್ಮ. ಯಾವುದು? ಗುರುದೇಶ ನಡೀತಂಟ. ಓಕೆನಾ? ಸೊ ಗುರುದೇಶ ಏನಾಗುತ್ತೆ, ಗುರುದೇಶದಲ್ಲಿ ಗುರುದೇಶ ಬಂದು ಈ ಜಾತಕಕ್ಕೆ ಗುರು ಯಾರು, ಗುರು ಬಂದು ಈ ಜಾತಕಕ್ಕೆ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ, ಆತ ಯಾರ ಜೊತೆ ಕಾಂಬಿನೇಷನ್ನಲ್ಲಿದ್ದಾನೆ, ಆತ ತೃತೀಯ ಭಾವದ ಅಧಿಪತಿ ಜೊತೆ ಕಾಂಬಿನೇಷನ್ನಲ್ಲಿದ್ದಾನೆ, ದಶಮ ಭಾವದಲ್ಲಿದ್ದಾನೆ. ಓಕೆನಾ? ಸೊ ಗುರುದೇಶ ನಡೆಯುವಾಗ ಏನಾಗುತ್ತೆ, ಇದರಲ್ಲಿ ವಿಶೇಷ ರೀತಿ ಕರ್ಕಾಟಕ ರಾಶಿ ಆಕ್ಟಿವೇಟ್ ಆಗಿಬಿಟ್ಟಿದೆ. ಕರ್ಕಾಟಕ ರಾಶಿ ಅಂದರೆ ಆರನೇ ಮನೆ, ಆರನೇ ಮನೆ ಅಂದರೆ ರೋಗ ಋಣ ರಿಪುವಿನ ಭಾಗಮ್ಮ, ಆ ಬಾರ್ಟಿ ಆಕ್ಟಿವೇಟ್ ಆಗಿಬಿಟ್ಟಿದೆ. ಆರೂಢಾಧಿಪತಿ ಬಂದು ಎಲ್ಲಿ ಸೇರ್ಕೊಂಡಿದ್ದಾನೆ, ಆತ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಇದು ಒಂದು ಒಳ್ಳೆ ಲಕ್ಷಣನೇ ಇಲ್ಲ ಅಂತ ಖಂಡಿತ ಹೇಳಲ್ಲ, ಕೆಲವೊಂದು ವಿಚಾರದಲ್ಲಿ ಆತ ಸಪೋರ್ಟ್ ಮಾಡಿಯೇ ಮಾಡ್ತಾನೆ. ಬಟ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಲಿಕ್ವಿಡ್ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನಂತ ಇಂಡಿಕೇಷನ್ ಉಂಟಮ್ಮ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅವಶ್ಯಕತೆ ನಿಮ್ಮ ಪಾಲಿಗೆ ಉಂಟಮ್ಮ, ಅವ್ರಿಗೆ ಹೇಳಿಬಿಡಿ. ಓಕೆ, ಒಂದು. ಎರಡನೇ ಪಾಯಿಂಟ್ ಏನಾಗುತ್ತೆ, ಅವರಿಗೆ 50 ರನ್ನಿಂಗ್ ಆಗ್ತೊಂಡು, ಎಷ್ಟು 50 ರನ್ನಿಂಗ್ ಆಗ್ತೊಂಡು, 50 ಎಲ್ಲಿಗೆ ಬರ್ತದೆ, ಒಂದು ನಿಮಿಷಮ್ಮ, 44, 45, 46, 47, 48, 49, 50. ಐವತ್ತು ಧನಸ್ಥಾನ, ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಈಗಿನ ಮೂಮೆಂಟಲ್ಲಿ ಏನೋ ಒಂದು ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಏನು ಅದು? ಯಾಕಮ್ಮ, ಅವ್ರಿಗೆ ಗುರುದೇಶೆಯಲ್ಲಿ ಚಂದ್ರ ಆಕ್ಟಿವೇಟ್ ಆಗಿಬಿಟ್ಟಿರೋದ್ರಿಂದ, ಚಂದ್ರ ಬಂದ ಆರನೇ ಮನೆ ಅಧಿಪತಿ, ಅದಕ್ಕೋಸ್ಕರ ರೋಗಾರಣ ರಿಪು ಅದು ಆಕ್ಟಿವೇಟ್ ಆಗಿಬಿಟ್ಟಿದೆ. ಅದರ ಜೊತೆಗೆ ಈಗ 50ರಲ್ಲಿ ಏನಾಗುತ್ತೆ, ಗುರು ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ, ಗುರು ಬಂದು ಧನಾಧಿಪತಿ, ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅಂತ. ಹಾಗಾದ್ರೆ ಏನು ಮಾಡಬೇಕು ನೀವು? ನಾನು ಹೇಳೋದಾದ್ರೆ ಸ್ವಲ್ಪ ಕಡಲೆಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಅವ್ರಿಗೆ ಹೇಳಿಮ್ಮ, ಅಥವಾ ನೀವು ನಿವಾಳಿಸಿ. ಓಕೆನಾ? ಖಂಡಿತಮ್ಮ, ಒಂದು ಹಿಡಿ ಕಡಲೆಕಾಳನ್ನು, ಕೆಂಪು ಕಡಲೆನ ಇಟ್ಕೊಂಡು ಅದರಲ್ಲಿ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು, 7 ಬಾರಿ ನಿವಾಳಿಸಿ ತೆಗೆದು, ಒಂದು ಬಟ್ಟಲಿಟ್ಟು ಕಡಲೆಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಹೊರಗಡೆ ಬಿಸಾಡಿಮ್ಮ. 3 ತಿಂಗಳು ಇದನ್ನು ಮಾಡ್ಕೊಳ್ಳಿಮ್ಮ, ಸಮಸ್ಯೆಯಿಂದ ನಿವೃತ್ತರಾಗುತ್ತೀರ, ಒಳ್ಳೆಯದಾಗುತ್ತಮ್ಮ. ಓಕೆನಾ? ಓಕೆ, ಒಳ್ಳೆದಾಗಿ ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ಯಾವತ್ತಾದರೂ ಕೂಡ ನೋಡಿದ್ದೀರ ನೀವು ನಮ್ಮ ದೇಹವನ್ನೇ ನೋಡ್ಕೊಳ್ತೀರಾ, ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಯಾವತ್ತಾದ ಉಸಿರು ಇಡೀ ದಿನ ನಡೀತಾ ಇರ್ತದೆ ಅಲ್ವಾ, 24 ಅವರ್ಸ್, ಇದು ಲಬ್ಡಬ್ ಅಂತ ಬಡ್ಕೊಳ್ತಾ ಇರ್ತದೆ 24 ಅವರ್ಸ್. ಎಲ್ಲ ರೀತಿಯಲ್ಲಿ ಕೂಡ ರಕ್ತ ಪರಿಚಲನೆ ನಡೀತಾನೆ ಇರ್ತದೆ 24 ಅವರ್ಸ್, ಎಲ್ಲವೂ ಕೂಡ ಆಗಿರ್ತದೆ. ಯಾವತ್ತಾದರೂ ಇದಕ್ಕೆ ಥ್ಯಾಂಕ್ಸ್ ಹೇಳಿದ್ದೀರಾ, ಯಾವತ್ತಾದರೂ ಕೂಡ ಇದರ ಬಗ್ಗೆ ನೀವು ಗಮನ ಕೊಟ್ಟಿದ್ದೀರಾ, ಒಳಗಡೆ ಏನೆಲ್ಲ ಆಗ್ತಾ ಉಂಟು, ಆ ಮೆಕಾನಿಸಮ್ ಹೇಗೆ ಕೆಲಸ ಮಾಡ್ತಾನೆ, ಆ ಮೆಕಾನಿಸಮನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎಂದಾದರೂ ಗೊತ್ತಾ ನಿಮಗೆ? ಯಾವತ್ತಾದರೂ ಗೊತ್ತಿದೆಯಾ, ರಾತ್ರಿ ಕೂತ್ಕೊಂಡು ಏನಾದರೂ ಪ್ರಾರ್ಥನೆ ಮಾಡಿ ನನಗೆ ಒಳ್ಳೆ ಜೀವನ ಕೊಟ್ಟಿದೆಯಪ್ಪ, ಒಳ್ಳೆ ರೀತಿಯಲ್ಲಿ ನನಗೆ ಆರೋಗ್ಯ ಕೊಟ್ಟಿದೆಯಪ್ಪ, ಅಷ್ಟು ಒಳ್ಳೆ ಮನುಷ್ಯ ಜೀವನ ಕೊಟ್ಟಿದೆಯಪ್ಪ, ಎಲ್ಲ ರೀತಿಯಲ್ಲಿ ಒಳ್ಳೆದು ಇಟ್ಟಿದೆಯಪ್ಪ, ನಿಮಗೆ ತುಂಬ ಧನ್ಯವಾದ ಅಂತ ದೇವರಿಗೆ ಧನ್ಯವಾದ ಹೇಳಿದುಂಟ, ನೋ ಚಾನ್ಸ್ ಅಂತ ಹೇಳ್ತೀವಿ, ಹೇಳಲಿಕ್ಕೆ ಇಲ್ಲ ಅಂತ ಹೇಳಿದೆ. ಯಾಕಂದರೆ ನಿಮಗೆ ಇಡೀ ದಿನ ಕೂಡ ಏನಿರ್ತದೆ ತಲೆಯಲ್ಲಿ, ಬ್ಯಾಂಕ್ ಕಮಿಟ್ಮೆಂಟ್ ಇರ್ತದೆ, ಮನೆ ಕಟ್ಟುವುದು ಇರ್ತದೆ, ಮಕ್ಕಳ ಬಗ್ಗೆ ಇರ್ತದೆ, ಗಂಡನ ಬಗ್ಗೆ ಇರ್ತದೆ, ಹೆಂಡತಿ ಬಗ್ಗೆ ಇರ್ತದೆ, ಬೇರೆ ಯಾವುದು ಕೂಡ ಇರುವುದಿಲ್ಲ. ಅದಕ್ಕೆ ಹೊರಗೆ ಬಂದು ನೀವು ಯಾವತ್ತೂ ಕೂಡ ಜಗತ್ತನ್ನು ನೋಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಈ ಮೂಮೆಂಟಲ್ಲಿ ದೇವರಿಲ್ಲ ದೇವರಿಲ್ಲ ಅಂತೀರ. ನೀವಿದ್ದೀರಿ ತಾನೆ, ನೀವಿದ್ದರೆ ದೇವರಿದ್ದಾನೆ ಅಂತ ಅರ್ಥ. ಉಸಿರು ನಡೀತಾ ಇದೆ ಅಂದರೆ ದೇವರಿದ್ದಾನೆ ಅಂತ ಅರ್ಥ. ನಿಮ್ಗೆ ಗೊತ್ತಾ, ಪ್ರತಿ ಕ್ಷಣ ಕೂಡ ನಮ್ಮ ಮೈಯಲ್ಲಿರುವಂತಹ ಸೆಲ್ಸ್ ಏನುಂಟು ನೋಡಿ, ಅದು ಪ್ರತಿ
ಕ್ಷಣ ಕೂಡ ಸಾಯ್ತಾ ಇರ್ತದೆ, ಅದೇ ಕ್ಷಣ ಹುಟ್ಟುತ್ತಾ ಇರ್ತದೆ, ಸಾಯ್ತದೆ ಹುಟ್ಟದೆ ಸಾಯ್ತದೆ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಕೈ ಅಂತ ಇಟ್ಕೊಂಡು, ಓಕೆನಾ, 3 ತಿಂಗಳ ಹಿಂದೆ ಇದ್ದಂಥ ಕೈಯೇ ಬೇರೆ, ಈಗಿರುವಂಥ ಕೈಯೇ ಬೇರೆ. ನೀವು ನಂಬ್ತೀರ ಇದನ್ನು? ನೀವು ನಂಬಲೇಬೇಕು. ಯಾಕಂದರೆ ಅಷ್ಟು ಆ ಒಂದು ಸೆಲ್ಸ್ ಹುಟ್ಟವೆ ಸಾಯ್ತವೆ ಹುಟ್ಟವೆ ಸಾಯ್ತವೆ ಹುಟ್ಟವೆ. ಯಾರು ಇದನ್ನು ಮಾಡೋದು? ನಮಗೆ ಗೊತ್ತೇ ಇಲ್ಲದಂಥ ವಿಚಾರಗಳಿವೆಲ್ಲ ಅಲ್ವಾ. ಆ ಸೆಲ್ಸಿಂದಾಗಿ ಟಿಶ್ಯೂ ರಚನೆ ಆಗುತ್ತೆ, ಆ ಟಿಶ್ಯೂನಿಂದಾಗಿ ಆರ್ಗನ್ಸ್ ರಚನೆ ಆಗುತ್ತೆ ಅಲ್ವಾ, ಅಂಗಾಂಗಗಳು ರಚನೆ ಆಗ್ತವೆ. ಅದಕ್ಕೋಸ್ಕರ ಇದೀಗ 3 ತಿಂಗಳ ಹಿಂದೆ ಇದ್ದಂಥ ಕೈಯೇ ಅಲ್ಲ, ಇದು ಬೇರೆಯೇ ಕೈ ಈಗ. ಓಕೆ, ಇದು ಗೊತ್ತಾಗುತ್ತೆ ನಿಮಗೆ. ನಾವೆಣಿಸಿ ಅದೇ ಕೈ ಅಂತ, ನೋ ಚಾನ್ಸ್ ಅಂತ ಹೇಳ್ದೆ. ಅದು ಸೆಲ್ಸ್ ಎಲ್ಲ ಸಾಯ್ತಾನೆ ಇರ್ತದೆ, ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣ ಹುಟ್ಟಾನೆ ಇರ್ತದೆ. ಯಾರು ಮಾಡ್ತಾರೆ ಇದನ್ನೆಲ್ಲ? ಇದನ್ನೆಲ್ಲ ಪರಮಾತ್ಮ ಮಾಡ್ತೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಆ ದೇವರು ಇಲ್ಲ ಅಂತ ವಾದ ಮಾಡಿಗೆ ಹೋಗಬೇಡಿ ಅಂತ ಹೇಳ್ತೇನೆ. ನಮಗೆ ಗೊತ್ತೇ ಇಲ್ಲದಂತೆ ಅಗೋಚರ ರೀತಿಯಲ್ಲಿ ಆತ ನಮ್ಮನ್ನು ಕಾಪಾಡ್ತಾನೆ ಇರ್ತಾನೆ. ಪ್ರತಿ ಕ್ಷಣ ಕೂಡ ನಮ್ಮ ಜೊತೆಗೇನಿರ್ತಾನೆ, ಜೊತೆಗೆ ಉಸಿರಾಟ ನಡೀತಾ ಉಂಟು. ಅಂದರೆ ಆತ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಆ ಮಾಯಾಗಾರನ ಕಂಟ್ರೋಲ್ ಅಥವಾ ಜಾದುಗಾರನ ಕಂಟ್ರೋಲ್ ನಿಮ್ಮ ಮೇಲೆ ಉಂಟು ಅಂತ ಅರ್ಥ. ನಿಮ್ಮನ್ನು ಗಮನಿಸ್ತಾ ಇದ್ದಾನೆ ಆತ, ಎಲ್ಲಿ ಹೋದರೂ ಕೂಡ ಗಮನಿಸ್ತಾ ಇದ್ದಾನೆ, ಎಲ್ಲ ರೀತಿಯಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾನೆ. ನೀವೇನು ಮಾಡ್ತಿದ್ದೀರಾ ಅಂತ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸುಮ್ಮ ಸುಮ್ಮನೆ ಹೇಳಲಿಕ್ಕೆ ಹೋಗಬೇಡ. ಅದಕ್ಕೋಸ್ಕರ ಕೊರೋನಾ ವೈರಸಲ್ಲಿ ಎಷ್ಟು ಜನ ಡಾಕ್ಟ್ರು, ಎಷ್ಟು ಜನ ನರ್ಸಸ್, ಎಷ್ಟು ಜನ ಎಲ್ಲ ಕೆಲಸ, ಅದೆಲ್ಲ ದೇವರ ಸ್ವರೂಪನೇ. ಅವರೆಲ್ಲ ದೇವರೇ ಬಂದು ಆರೋಗ್ಯದಲ್ಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಅವರು ಉಪಚಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಂತ ಕೆಪಬಿಲಿಟಿಯನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಅವರು ಮಾಡ್ತಾನೆ ಇದ್ದಾರೆ. ಅಲ್ಲಿನೇ ದೇವರನ್ನು ಕಾಣಬೇಕು ಅಲ್ವಾ. ವೈದ್ಯೋ ನಾರಾಯಣ ಹರಿ ಅಂದರೆ ಈ ನಮ್ಮ ವೈದ್ಯರೇ ನಾರಾಯಣ ದೇವರು ಅಂದರೆ ಆ ವೈದ್ಯರೇ ದೇವರೇ ವೈದ್ಯರ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾ ಇದ್ದಾನೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸುಮ್ಮ ಸುಮ್ಮನೆ ಏನೋ ಮಾತಾಡಲಿಕ್ಕೆ ಹೋಗಿ ಆತನ ಕೋಪಕ್ಕೆ ಗುರಿಯಾಗಬೇಡಿ. ಆತನ ಕೋಪಂತೂ ಬರೋದಿಲ್ಲ, ಬಟ್ ಸುಮ್ಮನೆ ಆತನ ಶಾಪಕ್ಕಂದು ಗುರಿಯಾಗಬೇಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಕಮಿಟ್ಮೆಂಟಿಂದ ಹೊರಗೆ ಬನ್ನಿ ಅಂತ ಹೇಳಿದ್ರೆ, ಪ್ರಕೃತಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ದೇವರೇನು ಅಂತ ನಿಮಗೆ ಅರ್ಥ ಆಗುತ್ತೆ. ಒಂದು ವೇಳೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆದರೆ ಲೈಫಲ್ಲಿ ಪ್ರಾಬ್ಲಮ್ ಎನ್ನುವುದು ನಿಮಗೆ ಇರುವುದೇ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಆತ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಎಣಿಸದಂಥ ರೀತಿಯಲ್ಲಿ ಸಹಾಯ ಮಾಡ್ತಾನೆ, ಇದು ನನ್ನ ಅನುಭವ. ಓಕೆನಾ, ಗೊತ್ತಾಗ್ಬಿಡ್ತು. ಸಮಯ ಮೀರ್ತಾ ಉಂಟಪ್ಪ, ನಾನು ಏನು ಮಾಡೋ ಹಾಗಿಲ್ಲ. ಮಾತಾಡಲಿಕ್ಕೆ ತುಂಬ ವಿಚಾರ ಇದೆ, ಇನ್ನೂ 4 ಎಲಿಮೆಂಟ್ಸ್ ಬಗ್ಗೆ ಮಾತಾಡಲಿಕ್ಕೆ ಖಂಡಿತ ನಾಳಿನ ಸಂಚಿಕೆಯಲ್ಲಿ ಮಾತಾಡ್ತೀನಪ್ಪ. ಆದಿತ್ಯವಾರ ದಿವಸ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗೇನು ಮಾಡ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ. ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.